ಪಕ್ಷಕ್ಕೆ ಜೆಆರ್ಎಸ್ ಪಕ್ಷಕ್ಕೆ ಪಂಚಮುಕ್ತ ಕರ್ನಾಟಕ ಪಟ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ जीवन देश गड़ियों सैनिक अदे रीत देश कारण के जन हकुन कई संविधान पटिव हकुन कई कारण के राजकीय पक्षवा केस कार्यकर्तर रीत सैनिक रीत रूप से योचने पक्ष ना सर तम सर गुरुदत् बीसी थैंक यू सर नमस्कार तम गमन के बंदरबू एडीसी बंदा नु महिति अंत नाक दिन आयता तारीख नम पक्ष कार्यकर्त सामान्य जनस्पंदन कार्यक्रम अंत जन समस्या आ समस्या सर रीतकोल्ते दल परवा सरकारी अधिकारी बलिगे सार इंत समस्या विलंब आगे अथवा लंच ऋषुवर्तन बेड़े इतने बेड़े इतना निम्बर दयवि अंत मत सरकारी नौकरी सचिवालय मटद सरकार मटद सूत्रोले सर रीत निर्वहसी जन केसो अंत कंतवान ना जनस्पंदन कार्यक्रम अंतता आ जनस्पंदन कार्यक्रम तारीख नमवर सदर्भ अल अनधिकृत सरकारी नौकर चेयर मेले कूतिवंतु मत के सरकारी नौकर चीफ सेक्रेटरी सोले प्रकार सरकारी नौकर सरकारी नौकर केडर अधिकारी अथवा नौकर मत हेसू महिता हाकु यहा कारण केस मोदे बंदवे नान यार रीतलता गतिर अथवा सरकारी नौकर अथवा सरकारी नौकरी संबंध पट्टरलवा अवंत गोत्र सर रीत ट्रांजाक्षन आदि बहुत सरकारी कचेरी इू वर्गू आ गुर्तन चीटी हाकोद आमले सार्वजनिक बंद सौजन्युत कूर्सी केस ऐन अंता कुड़ी व्यवस्था इटि शौचालय बहुत कर्नाटक ग्रामीण भारत ग्रामीण कर्नाटक जन रैतर वल गलस समस्या तक बंद रैतर हण मकुंद्र तायंद्रो बंद इलास मोदे अंत बंद सदर्भ सर रीत शौचालय इला हेण मकल्ले हिंसा आगते बेरे बेरे कायले बे मुजुगर आगते बेरे गंडस रीत हमोद गंडस आ मुजुगर तपिसोदर बर तपिसकोदर केस रैतापी जन बंद सरकारी कचेरी आलद्रे ना माता महिला सबलीकरण अर्थवू वो अल्ली दुड़ू राज्य मत देश संपत् सृष्टिम रैत बंद इ कंब सत्त टेबल टेबल के अली स्थिति निर्माण देश अर्थव्यवस्थे मेलू वर्त इू हम कारण के ना
ಇದನ್ನ ನೀವು ಯಾರು ಯಾಕೆ ನೀವು ಇದನ್ನ ಹಾಕೊಂಡಿಲ್ಲ ದಯವಿಟ್ಟು ಹಾಕೊಳ್ಳಿ ಅಂತ ಹೇಳೋದೇನಾದ್ರೂ ನಿಮ್ ಪ್ರಕಾರ ತಪ್ಪು ಅಂತ ನೀವು ಭಾವಿಸ್ತೀರಾ ಸರ್? ನಾನು ಇದನ್ನ ಒಂದ್ ರೀತಿಯಲ್ಲಿ ಚರ್ಚೆ ರೂಪದಲ್ಲಿ ಮಾಡ್ಬೇಕು, ಯಾಕೆಂದ್ರೆ ಇದ ರಾಜ್ಯದ ಲಕ್ಷಾಂತರ ಜನ ನೋಡ್ತಾರೆ. ನಾವು ನಮ್ಮ ಸಮಸ್ಯೆಗಳನ್ನ ಕುರಿತು ಮಾತಾಡಬೇಕಾಗಿರುವಂತ ಜನಪ್ರತಿನಿಧಿಗಳು ಆ ಕೆಲಸವನ್ನ ಮಾಡ್ತಾ ಇಲ್ಲ ಅಂದಾಗ, ನಮ್ಮ ಪ್ರತಿನಿಧಿ ಆದವನು ಮಾಡಲಿಲ್ಲ ಅಂತ ಅಂದ್ರೆ ನಾವೇ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ನಾವೇನೆ ಯಾಕೆ ಸರ್ ಹಾಕಿಲ್ಲ, ನೀವು ಯಾರು ಅಂತ ಗೊತ್ತಾಗ್ಬೇಕಲ್ವ ಸರ್, ನಾವೇ ಕೊಡ್ತಾ ಇರುವಂತ ತೆರಿಗೆ ಹಣ ಅಲ್ವ ಸರ್ ನೀವು ಸಂಬಳ ತೆಗೆದುಕೊಳ್ತಾ ಇರುವಂತದ್ದು ಅಂತ ಮಾತಾಡೋದು ಸಾಂವಿಧಾನಿಕವಾಗಿ ತಪ್ಪು ಅಂತ ತಮಗನ್ಸುತ್ತಾ? ತಾವ್ ಹೇಳ್ಬೇಕು ಸರ್. ಅಲ್ಲ ಇದ್ ಹೇಳ್ಬಿಟ್ರೆ ಅಲ್ಲ ಇದೊಂದು ಪ್ರಶ್ನೆಗೆ ನೀವು ಅಲ್ಲ ಇದೊಂದು ಪ್ರಶ್ನೆಗೆ ನೀವು ನೇರವಾಗಿ ಉತ್ತರ ಕೊಟ್ಬಿಟ್ರೆ ಒಬ್ಬ ಡಿ ಸಿ ಆಗಿ ನೀವು ಇಷ್ಟು ವಿಚಾರ. ಆಮೇಲೆ ನಾನು ನಿಮ್ಗೆ ಈ ಪ್ರಕರಣ ಗೊತ್ತಾಗಿದೆ ಅಂತ ಅನ್ನುವಂತ ಭಾವನೆ ಮೇಲೆ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ತಹಸೀಲ್ದಾರ್ ಇದ್ರಂತೆ ಇವರು ಜನಸ್ಪಂದನ ಕಾರ್ಯಕ್ರಮ ಮಾಡೋದಕ್ಕೆ ಹೋದಾಗ ಇಲ್ಲ ನೀವು ಒಬ್ರೋ ಇಬ್ರು ಬಂದು ಮನವಿ ಪತ್ರವನ್ನ ಕೊಡಿ ಅಂತ ಹೇಳಿದ. ನಾವು ಮನವಿ ಪತ್ರವನ್ನ ಯಾವ ರೀತಿಯಲ್ಲಿ ಕೊಡ್ತೀವಿ ಅಂತ ಅಂದ್ರೆ ಅಲ್ಲಿ ಯಾವ್ದಾದ್ರು ನ್ಯೂನತೆಗಳು ಸಾರ್ವಜನಿಕರಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ್ದಾದ್ರು ನ್ಯೂನತೆಗಳು ಕಂಡು ಬಂದ್ರೆ ಅಲ್ಲಿಯ ಕಚೇರಿಯ ಮುಖ್ಯಸ್ಥರಾಗಿರುವಂತ ತಹಸೀಲ್ದಾರ್ ಅವರ ಗಮನಕ್ಕೆ ತರುವಂತದ್ದು. ಸರ್ಕಾರಿ ನೌಕರರುಗಳು ತಹಸೀಲ್ದಾರರ ಕೆಳಗಡೆ ಕೆಲಸ ಮಾಡುವಂತ ನೌಕರರುಗಳು ಏನಾದ್ರೂ ಸರ್ಕಾರಿ ನೌಕರರಿಗೆ ತಕ್ಕದಲ್ಲದ ವರ್ತನೆಗಳನ್ನ ಅದು ಲಂಚ ರುಷುವತ್ತು ಇರಬಹುದು, ಕೆಲಸ ಮಾಡಿಕೊಡೋದಕ್ಕೆ ವಿಳಂಬ ಇರಬಹುದು, ಅನಗತ್ಯವಾದಂತಹ ದಾಖಲಾತಿಗಳನ್ನ ಕೇಳ್ತಾ ಇರೋದಿರಬಹುದು, ಹಾಗೆ ಸರ್ಕಾರಿ ಸುತ್ತೋಲೆಗಳ ಅನ್ವಯ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡಿಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದಾಗ ನಾವು ಅವರ ಗಮನಕ್ಕೆ ತಂದು ಯಾರ ಗಮನಕ್ಕೆ ಆ ಹೆಡ್ ಆಫ್ ದ ಆಫೀಸ್ ಗಮನಕ್ಕೆ ತಂದು ಇದನ್ನ ನೀವು ದಯವಿಟ್ಟು ಗಮನ ಹರಿಸಿ ಸರ್ ಮುಂದಿನ ದಿನಗಳಲ್ಲಿ ಆತರ ಆಗೋದ್ ಬೇಡ ಅಂತ ಹೇಳುವಂತದ್ದು ಬರೀಕು. ಇವರು ಆ ರೀತಿ ಹೋದಾಗ ಒಬ್ಬರು ಇಬ್ಬರ ಬಂದು ನೀವು ನಮಗೆ ಕೊಡಿ ಅಂತ ಹೇಳಿದರೆ ಇಲ್ಲ ನಾವು ಇದನ್ನ ಒಂದ್ ರೌಂಡ್ ನಾವು ಸುತ್ತಾಡ್ಕೊಂಡು ಬರ್ತೀವಿ ಸರ್ ಅಂತ ಹೋದಂತ ಸಂದರ್ಭದಲ್ಲಿ ಇದಾಗಿದೆ. ಅಷ್ಟರಲ್ಲೇನೆ ಹಲವಾರು ಜನ ಅದು ನೀವು ಇವ್ರಿಗ ವಿಡಿಯೋ ಹಾಕಿ ಅದರ ಲಿಂಕ್ ಹಾಕಿ ಅವ್ರದ್ದು ನಂಬರ್ ತೆಗೆದು ಅಷ್ಟರಲ್ಲಿ ನೀವು ಕೇಳೋದಕ್ಕೆ ಯಾರು ಅಂತ ಯಾರ ಅವರು ಗೊತ್ತಾಗುತ್ತೆ. ಅವರು ನೀವು ಕೇಳೋದಕ್ಕೆ ಯಾರು, ನಿಮ್ಗೇನಕ್ಕಿದೆ ಅಧಿಕಾರ ಇದೆ, ನೀವ್ ಯಾರು ಕೇಳೋದಕ್ಕೆ ಅಂತ ಯಾವ ಒಂದು ಟೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಚೀಫ್ ಸೆಕ್ರೆಟರಿ ಹೊರಡಿಸಿರುವಂತಹ ಸುತ್ತೋಲೆ ಪ್ರಕಾರವಾಗೇನೆ ಗುರುತಿನ ಚೀಟಿಯನ್ನು ನಾವು ಧರಿಸ್ತಾ ಇಲ್ಲ, ಹಾಗಾಗಿಯೂ ನಮ್ಮ ಮೇಲ್ಪಟ್ಟಂತ ಅಧಿಕಾರಿಗಳು ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ನೀವ್ ಯಾರಿಗೆ ಕೇಳೋದಕ್ಕೆ ಅಂತ ಅನ್ನುವಂತ ದನಿ ಅಲ್ಲಿ ಅಡಗಿದೆ. ಯಾಕೆ ಮತ್ತೆ ಚೀಫ್ ಸೆಕ್ರೆಟರಿ ಅದನ್ನ ಹೊರಡಿಸ್ಬೇಕು ಸುತ್ತೋಲೆಗಳನ್ನ? ಚೀಫ್ ಸೆಕ್ರೆಟರಿ ಹೇಳಿರುವಂತದನ್ನು ಹೊರಡಿ ಮಾಡಿಲ್ಲ ಇವರು ಮಾಡೋದಕ್ಕೆ ಬಹಳ ಅದರಲ್ಲಿ ಪ್ರಾಣ ಹೋಗೋದಿಲ್ಲ, ಇಲ್ಲ ಗೌರಿ ಶಂಕರ ಸಿಖರಕ್ಕೆ ಏರುವಷ್ಟು ಶ್ರಮ ಏನಿಲ್ಲ. ನಾವು ಸರ್ಕಾರಿ ನೌಕರರು ಇಂತ ಹುದ್ದೆನಲ್ಲಿ ಇದ್ದೀವಿ ಅಂತ ಅನ್ನೋದನ್ನ ಸಮಾಜಕ್ಕೆ ತೋರ್ಪಡಿಸುವಂತ ಕೆಲಸ ಮಾಡೋದೇ ಇವರಿಗೆ ಯಾಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನಾನು ಮಾಡ್ತಾ ಇರುವಂತ ಅಕ್ರಮ ಅವ್ರಿಗೆ ಗೊತ್ತಾದ್ರೆ ನಾನು ಯಾರು ಅಂತ ಗೊತ್ತಾದ್ರೆ ಇವರು ಮೇಲಧಿಕಾರಿಗಳಿಗೋ ಅಥವಾ ಸಂಬಂಧಪಟ್ಟಂತ ACBಗೋ ಲೋಕಾಯುಕ್ತಕ್ಕೋ ಹೋಗಿ ಹೇಳ್ತಾರೆ ಅಂತ ಅನ್ನುವಂತ ಏಕೈಕ ಕಾರಣಕ್ಕೇನೆ ಇವರು ತಮ್ಮ ಗುರುತನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮಗನ್ಸಿದೆ. ಯಾಕೆಂದ್ರೆ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮತ್ತೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತ ರವಿಕೃಷ್ಣಾರೆಡ್ಡಿ ಅವರು ಸುಮಾರು 6-7 ವರ್ಷಗಳಿಂದ ಜನಸಂಪರ್ಕ ಸಭೆಗಳು, ಜನಸ್ಪಂದನ ಕಾರ್ಯಕ್ರಮಗಳು, ಲಂಚಮುಕ್ತ ಅಭಿಯಾನ ಅಂತ ಎಲ್ಲ ಮಾಡ್ತಾ ಇರುವಾಗ ನಮಗೆ ಅಲ್ಲಿಂದ ಬಂದಂತ ಮಾಹಿತಿ ಮತ್ತೆ ಫೀಲ್ಡ್ ಬ್ಯಾಕ್ ಆಧಾರದ ಮೇಲೆ ನಮ್ಗನಿಸಿದೆ ಇವ್ರು ಇದೇ ಕಾರಣಕ್ಕೆ ಮಾಡ್ತಾ ಇಲ್ಲ ಅಂತ. ಜೊತೆಗೆ ಅವರು ದಲ್ಲಾಳಿಗಳ ಅದು ಮಧ್ಯವರ್ತಿಗಳ ಯಾರು ಅಂತ ಅನ್ನುವಂಥದ್ರ ಗುರುತನ್ನ ಮುಚ್ಕೊಳ್ಬೇಕು ಅಂತ ಅನ್ನುವಂಥ ಏಕೈಕ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವ್ ಯಾರು ಕೇಳೋದಕ್ಕೆ ಅಂತ ಹೇಳಿ ಪೂರ್ತಿ ಒಂದು ರೀತಿಯಲ್ಲಿ ದಿಗ್ಬಂಧನ ವಿಧಿಸಿದರೆ ಇವರು ಸುಮಿತ್ರಾ ಹಳ್ಳಿಕೇರಿಯವರು ನಮ್ಮ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷೆ, ಅವ್ರ ಹೆಣ್ಮಗಳಿದ್ದಾರೆ, ಎಲ್ಲರನ್ನ ಸುತ್ತುವರೆದು ಯಾವುದೇ ಕಾರಣಕ್ಕೆ ಇವ್ರನ್ನ ಹೊರಗಡೆ ಬಿಡಬೇಡಿ. ಪೊಲೀಸರು ಬಂದಾಗ್ಲೂ ಕೂಡ ಪೊಲೀಸರು ಅವ್ರ ಜೀಪ್ ಹತ್ತಿಸ್ಕೋತೀವಿ ಅಂದ್ರೆ ಇಲ್ಲ ಇವರನ್ನ ಬಿಡಲ್ಲ, ಡಿ ಸಿ ಅವ್ರು ಇಲ್ಲಿ ಬರಬೇಕು ಅಂತ ಅನ್ನುವಂತ ಉದ್ದಟತನವನ್ನ ತೋರ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಇದಾದ ನಂತರ ನಾವು ಅವ್ರ ಮೇಲೆ ಇಷ್ಟೆಲ್ಲ ನಮ್ಮವ್ರಿಗೆ ಅಲ್ಲೇ ಮಾಡಿದ್ದಾರೆ. ಒಬ್ರು ಹಿರಿಯರು, ಅವ್ರ ಹೆಸರೇನು? ರಾಯ್ಕರ್ ಅಂತ ಅನ್ನೋರ ಮೇಲೆ ಅಲ್ಲೇ ಮಾಡಿದ್ದಾರೆ. ನಮ್ಮ 4-5 ಜನಕ್ಕೆ ಒದ್ದಿದ್ದಾರೆ ಹಿಂದೆಯಿಂದ. ಇಷ್ಟೆಲ್ಲ ಆದ್ಮೇಲೆ
ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಹೇಳ್ತಾರೆ ತಹಸೀಲ್ದಾರ್ ಅಲ್ಲಿ ಇರಲಿಲ್ಲ ಹಾಗಾಗಿ ನೀವು ತಹಸೀಲ್ದಾರ್ ಅವರನ್ನ ಅವರ ಹೆಸರನ್ನ ತೆಗೆದು ನೀವು ಕೂಡಿ ಕಂಪ್ಲೇಂಟ್ ನಾವು ಎಫ್ಐಆರ್ ಮಾಡ್ತೀವಿ ನೀವು ಈ ಸಂದರ್ಭದಲ್ಲಿ ಅದು ಪೊಲೀಸರ ವಿಚಾರ ನಮ್ದಲ್ಲ ಅಂತ ಹೇಳಬಹುದಾದರೂ ನೀವು ಜಿಲ್ಲಾ ದಂಡಾಧಿಕಾರಿ ಆಗಿದ್ದೀರಿ ಹಾಗಾಗಿ ಈ ವಿಚಾರಗಳನ್ನ ನೀವು ಮುಖ್ಯ ಕಾರ್ಯದರ್ಶಿಗಳಿಗೆ ಅಥವಾ ಸರ್ಕಾರಕ್ಕೆ ತಿಳಿಸಬಹುದಾದಂತ ಸಾಧ್ಯತೆಗಳಿದೆ ಅನ್ನುವಂತ ಕಾರಣಕ್ಕೆ ನಾನು ನಿಮ್ಮ ಗಮನವನ್ನ ಈ ಸಂದರ್ಭದಲ್ಲಿ ಸೆಳೆತಾ ಇದ್ದೀನಿ ಅಲ್ಲಿ ತಹಸೀಲ್ದಾರ್ ಇಲ್ಲ ಅಂದ್ರೂ ನಾವು ಕೊಟ್ಟಿರುವಂತ ದೂರಲ್ಲಿ ಸತ್ಯಾಂಶ ಇಲ್ಲ ಅಂತ ಅಂದ್ರೆ ಅವರು ಎಫ್ಐಆರ್ ಅನ್ನು ಮಾಡಿ ಯಾರ್ಯಾರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರನ್ನ ಚಾರ್ಜ್ ಶೀಟ್ ಇಂದ ಹೊರಗಡೆ ಬಿಡುವಂತ ಅವಕಾಶಗಳಿತ್ತು ಆದರೂ ಅವರು ಅದನ್ನು ಮಾಡಲಿಲ್ಲ ಈ ಮಾಡದೇ ಇರೋದಕ್ಕೆ ಕಾರಣ ಏನಂತ ಅಂದ್ರೆ ಆ ಸದರಿ ತಹಸೀಲ್ದಾರ್ ಇಲ್ಲಿ ಯಾವುದೋ ಒಬ್ಬ ಪ್ರಭಾವಿ ರಾಜಕಾರಣಿಯ ಹತ್ತಿರದ ಸಂಬಂಧಿ ಆಗಿರೋ ಕಾರಣದಿಂದ ನಾವು ಅದನ್ನು ಮಾಡೋಕಾಗಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅವರು ಕೊಡ್ತಾ ಇರುವಂತ ಕಾರಣ ಅವರು ಹೈಕೋರ್ಟ್ಗೆ ಹೋಗಿದ್ರು ಅವತ್ತು ಅಂತ ಏನು ಹೇಳ್ತಾ ಇದ್ದಾರೆ ನಮಗೇನು ಅನ್ನಿಸ್ತಾ ಇದೆ ಅಂದ್ರೆ ಎಫ್ಐಆರ್ ಮಾಡಿದ ನಂತರ ನಾವು ತಹಸೀಲ್ದಾರರನ್ನ ಚಾರ್ಜ್ ಶೀಟ್ ಅಲ್ಲಿ ಬಿಟ್ಟುಬಿಡುವಾಗ ಅವರು ಅಲ್ಲಿ ಹೈಕೋರ್ಟ್ಗೆ ಹೋಗಿಲ್ಲ ಅನ್ನುವಂಥದ್ದು ದಾಖಲಾತಿಗಳಿದ್ರೆ ನಾವು ಕೋರ್ಟ್ಗೂ ಕೂಡ ಸುಳ್ಳು ಹೇಳಿದ್ವಿ ಅಂತಾಗಿ ನಾವು ಕಟಕಟೆಯಲ್ಲಿ ನಿಲ್ಲಬಹುದು ಕಾಕಬಹುದು ಅಂತ ಅನ್ನುವಂತಹ ಭಯದ ಕಾರಣದಿಂದಾಗಿ ಅವರು ಅದನ್ನು ಮಾಡಿದ್ದಾರೆ ಇಷ್ಟೆಲ್ಲ ವಿಚಾರ ಆಗಿದೆ ಅದು ನೇರವಾಗಿ ನಿಮ್ಮ ಪರಿವಿಗೆ ಬರಲಿಲ್ಲ ಅಂತಂದ್ರೂ ಆದ್ರೆ ಅದು ಕ್ರಮದ ಅವಶ್ಯಕತೆ ಇದೆ ಇಷ್ಟು ವಿಚಾರಗಳಾಗಿದೆ ಸರ್ ಈಗ ನಾವು ನಿಮ್ಮಿಂದ ಬಯಸೋದು ಸಾಮಾನ್ಯವಾಗಿ ನಾವು ಇಂಥ ಪ್ರಕರಣಗಳಾದಾಗೆಲ್ಲ ಐಆರ್ ಆಫೀಸರ್ಸ್ ನಮ್ಗೆ ಏನು ಹೇಳ್ತಾ ಇರ್ತಾರೆ ಅಂದ್ರೆ ನೀವು ನಮ್ಮ ಗಮನಕ್ಕೆ ತರಬೇಕಾಗಿತ್ತು ನಾವೇನೋ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಯಾಕೆ ಅಂದ್ರೆ ಇಡೀ ರಾಜ್ಯದ ನೂರಾರು ಕಡೆಗಳಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರು ಇಂತಹ ಪ್ರಕರಣಗಳನ್ನ ಮುಂದು ಮಾಡ್ತಾ ಬೆಳಕು ಚೆಲ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಕ್ರಮ ಜರುಗಿಸಬಹುದಾಗಿದ್ದಂತ ಸಂದರ್ಭಗಳಿದ್ದಾಗಲೂ ಅದು ಯಾವುದನ್ನು ಮಾಡದೇನೆ ನಮ್ಗೆ ಕಂಪ್ಲೇಂಟ್ ಕೊಡಬೇಕು ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪ್ರಶ್ನೆ ಹಾಗಾಗಿ ನೀವು ದಯಮಾಡಿ ಈ ರಾಜ್ಯದ ಮತ್ತೆ ಈ ದೇಶದ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದೂ ಆಗಿದೆ ಅಂತ ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಅವತ್ತು ನಾವು ಸಮಾಜದ ಕೆಲಸ ಮಾಡೋದಕ್ಕೆ ಹೋಗಿರುವಂತವರು ಮತ್ತೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂತ ಸರ್ಕಾರ ಕೆಆರ್ಎಸ್ ಪಕ್ಷದ ಸೈನಿಕರುಗಳ ಮೇಲೆ ದೌರ್ಜನ್ಯ ಎಸಗಿದ ಅವ್ರು ಯಾರ್ಯಾರಿದ್ದಾರೆ ಅವರೆಲ್ಲರ ಮೇಲೂ ಮೊದಲು ಅಮಾನತ್ತಿನಲ್ಲಿಟ್ಟು ಸಾಧ್ಯ ಆದ್ರೆ ತಾವೇ ಅವ್ರ ಮೇಲೆ ದೂರನ್ನು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನುವಂಥದ್ದು ನಮ್ಮ ಆಗ್ರಹ ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ನಂತರ ನಾವಿಲ್ಲಿಗೆ ಬಂದ್ವಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು ಅದು ಕೊಡಿ ಅದನ್ನೇನಿದೆ ಮೂರು ನಾವು ಅವ್ರಿಗೆ ಪರ್ಮಿಷನ್ ಕೇಳಿದ್ರೆ ಪ್ರತಿಭಟನೆ ಮಾಡ್ಬೇಕು ನಾವು ಬೇರೆ ಇನ್ನೇನು ಮಾರ್ಗ ಇಲ್ಲ ನಾವು ಸಮಾಜಕ್ಕೆ ಹೇಳಬೇಕು ಅಧಿಕಾರಿಗಳಿಗೆ ಹೇಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಪ್ರತಿಭಟನೆ ಮುಖಾಂತರ ಗಮನ ತರಬೇಕು ಅಂತ ಹೇಳಿ ಪರ್ಮಿಷನ್ ಕೇಳಿದ್ರೆ ಆ ಪರ್ಮಿಷನ್ ನಲ್ಲಿ ಅವ್ರು ಏನ್ ಹೇಳ್ತಾರೆ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ತಿಳಿದು ಬಂದಿದೆ ಆದ್ರೆ ಸದರಿ ತಾವು ಮಾಡಲು ಉದ್ದೇಶಿಸಿರುವ ಪ್ರತಿಭಟನೆಯನ್ನ ಒಂದು ಹೇಳ್ತಾರೆ ಮೆರವಣಿಗೆ ಮುಖಾಂತರ ಹೋಗುವುದನ್ನ ಬದಲಾಯಿಸಿಕೊಂಡು ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆಗಮಿಸಿ ಮನವಿ ಸಲ್ಲಿಸುವುದು ಮನವಿ ಸಲ್ಲಿಸೋದು ಸಾಕು ಸ್ವಯಂ ಪ್ರೇರಿತರಾಗಿ ನೀವು ಕ್ರಮ ತೆಗೆದುಕೊಳ್ಬೇಕು ಆದ್ರೆ ನಾವು ಈ ನೆಲದ ಕಾನೂನನ್ನ ನಾವು ಗೌರವಿಸಬೇಕು ಅನ್ನುವಂತ ಕಾರಣಕ್ಕೆ ಬೇರೆ ಬೇರೆ ಅಲ್ಲಲ್ಲೇ ಅಡ್ಡಾಡದೇ ನಾವು ಇದ್ದ ಜಾಗದಿಂದ ನೇರವಾಗಿ ಇಲ್ಲಿ ಬಂದಿದ್ದೀವಿ ಪ್ರತಿಭಟನೆ ವೇಳೆ ನೀವು ಯಾರೇ ಬೇರೆ ಯಾವುದೇ ವ್ಯಕ್ತಿಯ ಸಂಘಟನೆಯ ಭಾವನೆಗೆ ಧಕ್ಕೆ ತರಬಾರದು ಅನ್ನುವಂತ ಮಾತಾಡಬಾರದು ಅಂತಿದೆ ನಾವು ಭಾವನೆಗಳಿರುವಂತ ಯಾರ ಭಾವನೆಗಳನ್ನು ನಾವು ಧಕ್ಕೆ ತರುವಂತ ಕೆಲಸವನ್ನ ಮಾಡೋದಿಲ್ಲ ಆದ್ರೆ ಭ್ರಷ್ಟ ಅಧಿಕಾರಿಗಳು ನೀಚ ಅಧಿಕಾರಿಗಳು ದುಷ್ಟರು ಮೇಲ್ನೋಟಕ್ಕೆ ಕಾಣುವಂತ ದುಷ್ಟತನವನ್ನು ತೋರಿಸುವಂತ ಸಂದರ್ಭದಲ್ಲಿ ಅದನ್ನ ಸಾಂವಿಧಾನಿಕವಾಗಿ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡುವಂತದ್ದು ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಮಾಡಕ್ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಾಡ್ತೀವಿ ಹಾಗೇನೆ ಈಗ ನಾವ್ಯಾವುದು ಅಸಾಂವಿಧಾನಿಕ ಪದವನ್ನು ಬಳಸಿಲ್ಲ ಭಾವನೆಗಳಿರುವಂತಹ ಯಾರ ಭಾವನೆಗಳನ್ನು ನಾವು ಕೆಣಕಿಲ್ಲ ನಿಮ್ಮ ಪ್ರತಿಭಟನೆಗೆ ಅಹೋರಾತ್ರಿವರೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು
ಅಹೋರಾತ್ರಿ ಇಲ್ಲ ಈಗ ಆಗಿದೆ. ಆದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟ ಎಲ್ಲ ಸೂಚನೆಗಳನ್ನ ಪಾಲಿಸಿಕೊಂಡು ನಾವು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು. ಹತ್ತಿರ ನಾವು ಒಂದು ಗಂಟೆಗಳ ಕಾಲ, ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ನಾವು ಮಳೆನಲ್ಲಿ ನಮ್ಮನ್ನ ನಿಲ್ಲಿಸ್ತಾ ಇತ್ತು. ಈ ಜಿಲ್ಲೆಯ ಜನಗಳ ಹಿತಾಸಕ್ತಿಯನ್ನ ಕಾಯುವಂತ ಅತ್ಯಂತ ಗುರುತರವಾದಂತಹ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮಳೆ ಇರುವಂತಹ ಸಂದರ್ಭದಲ್ಲಿ ಒಳಗಡೆ ಪ್ರವೇಶಿಸಲಿಕ್ಕಾಗಲ್ಲ ಅಂದ್ರೆ ನಾವ್ ಹೇಳ್ತಾ ಇದೀವಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಯಾವುದೇ ಕಾರಣಕ್ಕೂ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನ ಕದಡೋದಾಗ್ಲಿ, ಈ ನೆಲದ ಕಾನೂನನ್ನ ಮುರಿಯೋದಾಗ್ಲಿ ಅವ್ಯಾವುದನ್ನು ಮಾಡಲ್ಲ. ಹಾಗಾಗಿ ನಮ್ಮೆಲ್ಲ ವಿಶ್ವಾಸ ಇಡೀ, ಮಳೆ ಬರ್ತಾ ಇದೆ, ನೀವು ಮಳೆನಲ್ಲಿ ನೆನೆಯುವುದು ಆ ಬೇಡ, ನಮಗೆ ಒಳಗಡೆ ಕುಳಿತುಕೊಳ್ಳಕ್ಕೆ ಅವಕಾಶ ಕೊಡಿ ಅಂತ ಅಂದಾಗ ಇದು ವಿಶೇಷ ಪ್ರಕರಣ ಅಂತ ಭಾವಿಸಿ ನಮ್ಮನ್ನ ಒಳಗಡೆ ಕೂತ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದು ಬಹುಶಃ ನಿಮ್ ಗಮನಕ್ಕೆ ಆ ಸಂದರ್ಭದಲ್ಲೇ ಬಂದಿದೆ. ಆದ್ರೆ ನಮ್ಮನ್ನ ಇಲ್ಲಿ ನಿಲ್ಲಿಸ್ತಾ ಇತ್ತು, ಹತ್ತಾರು ಹೆಣ್ಣು ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ತಾ ಇತ್ತು ಜೊತೆನಲ್ಲಿ, ನಮ್ಮೆಲ್ಲರ ಜೊತೆನಲ್ಲಿ. ಇದು ಸಹಿವಾ? ಸರಿ ಇದೆಯಾ ನಿಮ್ಮ ಪ್ರಕಾರ? ಇದಕ್ಕೆ ನೀವೇನಾದ್ರೂ ಪೊಲೀಸರಿಗೆ ಒಳಗಡೆಗೆ ಅವರನ್ನು ಬಿಡಬೇಡ್ರಿ, ಅವ್ರು ಸರಿ ಇಲ್ಲ ಅಂತ ಏನಾದ್ರೂ ಇವರಿಗೆ ಸೂಚನೆ ಕೊಟ್ಟಿದ್ರ ನಿಮ್ಮ ಜಿಲ್ಲಾ ದಂಡಾಧಿಕಾರಿ ಅಧಿಕಾರವನ್ನು ಬಳಸಿ? ಇಷ್ಟೆಲ್ಲಾ ಪ್ರಶ್ನೆಗಳಿದ್ದಾವೆ ಸರ್. ಆಮೇಲೆ ಮುಂದಿನ ದಿನಗಳಲ್ಲೂ ನಾವು ಜನಗಳ ಸಮಸ್ಯೆಗಳನ್ನ ಕೇಳ್ತೀವಿ. ಜನಗಳ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಿಲ್ಲ ಅಂತಂದ್ರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತೀವಿ. ಮತ್ತೆ ಅವರು ಯಾವ್ಯಾವ ಯೋಗ್ಯತೆಯನ್ನು ಹೊಂದಿದ್ರು ಅಧಿಕಾರಿಗಳು, ಅವೆಲ್ಲವನ್ನ ನಾವು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಇಷ್ಟೆಲ್ಲ ವಿಚಾರಗಳನ್ನು ನಾವು ಮುಂದೆ ಮಾಡಲಿದ್ದೇವೆ. ಆದ್ರೆ ಇದುವರೆಗೂ ಆಗಿರುವಂತಹ ಪ್ರಕರಣಕ್ಕೆ ನಮಗೆ ನೀವು ಯಾವ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡ್ತೀರಾ? ಮತ್ತೆ ಅದರ ಮುಖಾಂತರ ಒಬ್ಬ ಜಿಲ್ಲಾ ದಂಡಾಧಿಕಾರಿಯಾಗಿ ನಾನು ಯಾವ ರೀತಿಯ ನ್ಯಾಯವನ್ನ ಎತ್ತಿಡ್ತೀನಿ ಅಂತ ಅನ್ನುವಂಥದ್ದನ್ನ ಇಡೀ ರಾಜ್ಯಕ್ಕೆ ನೀವು ಸಾರಬೇಕು ಅನ್ನುವಂತಹ ಮನವಿ ನಮ್ಮದು ಸರ್. ನಮಸ್ಕಾರ. ಅಲ್ಲ, ಈಗ ನೀವು ನಾನು ಹೇಳಿದ ಎತ್ತಿದ ಎರಡು ಮೂರು ಪ್ರಶ್ನೆಗಳಿಗೆ ನೀವು ದಯವಿಟ್ಟು ಉತ್ತರ ಹೇಳಬೇಕು ಸರ್. ಈಗ ತಮ್ಮ ಹೆಸರು ಏನಂತ? ನನ್ನ ಹೆಸರು ಲಿಂಗೇಗೌಡ ಎಸ್ ಎಚ್ ಅಂತ ಸರ್. ಈಗ ಲಿಂಗೇಗೌಡ ಅವರೇ, ತಾವು ಸುಮಾರು ನಾಲ್ಕೈದು ವಿಚಾರ ಏನಿದೆ, ಕೆಲವೊಂದು ಗಂಭೀರ ಸ್ವರೂಪದ್ದು ಆಯ್ತು, ಬಹಳ ಮುಖ್ಯವಾಗಿತ್ತು ನಮ್ಮ ಸಾರ್ವಜನಿಕರಿಗೆ ಮತ್ತೆ ಈಗಿನ ವ್ಯವಸ್ಥೆಗೆ ಏನೋ ಮುಖ್ಯವಾಗಿದ್ದಂತ ವಿಚಾರಗಳನ್ನ ಎತ್ತಿದ್ದೀರಾ. ಮೊದಲೇದ್ದು ತಾವೇನು ಈ ಚೀಫ್ ಸೆಕ್ರೆಟರಿ ಅವ್ರದ ಸರ್ಕ್ಯುಲರ್ ಪ್ರಕಾರ ಏನು ಐ ಡಿ ಕಾರ್ಡ್ಸ್ ಹಾಕೊಂಡಿಲ್ಲ ಆ ಥರದ್ದು ಏನು ಹೇಳಿದ್ರಿ? ನಿಜ, ಈಗ ಸಾರ್ವಜನಿಕರಿಗೆ ಆಯ್ತು, ತಮಗಾಯ್ತು, ಅಥವಾ ಯಾವುದೇ ಈಗ ಮಾಧ್ಯಮದವರು ಬರ್ತಾ ಇರ್ತಾರೆ ಅವ್ರಿಗೂ ಸಹಿತ ಮಾಹಿತಿ ಪಡೆಯೋದಾಯ್ತು ಅಥವಾ ಬೇರೆ ಇತರ ಸೇವೆ ಪಡ್ಕೊಳಕಾಯ್ತು, ಐ ಡಿ ಕಾರ್ಡ್ ಅನ್ನೋದು ಇರ್ಬೇಕಾಗತ್ತೆ, ಅನುಕೂಲ ಆಗುತ್ತೆ. ನಾವು ಇಲಾಖೆ ಎಲ್ಲ ಮುಖ್ಯಸ್ಥರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲ ಅಷ್ಟು ಜನ ಯಾರು ಬೇರೆ ಬೇರೆ ಇಲಾಖೆಗಳು ನಮ್ಮ ಅಂಡ್ರೆ ಏನ್ ಬರುತ್ತೆ ಸರ್ಕಾರಿ ಅಧಿಕಾರಿಗಳು ಏನ್ ಬರ್ತಾರೆ ಅವ್ರಿಗೆ ನಾನು ಇವತ್ತು ಈವ್ನಿಂಗ್ ನಾನು ನಿಮ್ಮ ಏನು ಮನವಿ ಆಧಾರದ ಮೇಲೆ ಡೈರೆಕ್ಷನ್ಸ್ ಕೊಡ್ತೀನಿ. ಆ ಸರ್ಕ್ಯುಲರ್ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಯಾರ ಹತ್ರ ಐ ಡಿ ಕಾರ್ಡ್ಸ್ ಇಲ್ಲದಂದ್ರೆ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಐ ಡಿ ಕಾರ್ಡ್ ಮಾಡಿಸ್ಕೊಂಡು ಅದನ್ನ ಪಾಲನೆ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ದಟ್ ಪಾಯಿಂಟ್ ಇಸ್ ಕಂಪ್ಲೀಟ್ಲಿ ವ್ಯಾಲಿಡ್. ಎರಡನೇ ವಿಚಾರ ಅಂದ್ರೆ ತಾವು ಫಸ್ಟ್ ಟೈಮ್ ಹೇಳಿದಾಗ ಈ ಕೇಸ್ ಆಯ್ತು ಆ ವಿಚಾರ ಆಗಿ ತಾವು ಹೇಳ್ಬೇಕಂತ, ಬಟ್ ಅದು ಪೊಲೀಸ್ ಇಲಾಖೆಗೂ ಸಂಬಂಧಪಡುತ್ತೆ. ಅವರ ಇದ್ರದ್ದೇನಿದೆ ಆಸ್ ಪರ್ ಲಾ ಏನಿದೆ ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ತಾವು ಇವತ್ತು ಏನ್ ಮನವಿ ಕೊಡ್ತೀರಾ ಆದ್ರೆ ಅದರ ಮೇಲೆ ನಾನು ಅವರಿಗೆ ರೈಟಿಂಗ್ ನಲ್ಲಿ ಅವ್ರಿಗೂ ಸಹಿತ ನಾನು ಆ ಮನವಿಯನ್ನು ಕಳಿಸ್ಕೊಡ್ತೀನಿ. ಈ ತರ ಆಗಿದೆ ಇದ್ರ ವಿಚಾರ ಅವ್ರಿಗೂ ಸಹಿತ ನಾನು ಗಮನಕ್ಕೆ ಇಟ್ಕೊಂಡು ಬರ್ತೀನಿ. ಮೂರನೇ ವಿಚಾರ ನೀವು ಮಾತಾಡ್ಬೇಕಾದ್ರೆ ನಾನು ವೇಟ್ ಮಾಡಿದ್ದೀನಿ. ಆದ್ಮೇಲೆ ನೀವು ಹೇಳಿ, ಆದ್ಮೇಲೆ ನೀವು ಹೇಳಿ. ಈಗ ಈಗ ಏನು ಮಳೆ ಬರ್ತಾ ಇತ್ತು, ನಾವು ವೇಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಆಫ್ ಮಾಡ್ಕೊಡಿ. ಈಗ ಏನ್ ಹೇಳ್ತಾ ಇದ್ದೆ, ಈ ಪ್ರಿಮೈಸಸ್ ಅಲ್ಲಿ 144 ಸೆಕ್ಷನ್ ಯಾವಾಗ್ಲೂ ಜಾರಿ ಇರುತ್ತೆ. ಯಾಕಂದ್ರೆ ಇದು ವಿದಿನ್ ಆಫೀಸ್ ಪ್ರಿಮೈಸಸ್ ಅಲ್ಲಿ ಪ್ರೊಟೆಸ್ಟ್ ಗಳು ಅನ್ನೋದಿಲ್ಲ. ಇದು ತಮ್ಮದಂತಲ್ಲ ಎನಿ ಅದರ್ ಪ್ರೊಟೆಸ್ಟ್ ಆಲ್ಸೋ. ಇದು ನಾವು ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ತರ ಇದ್ದಾಗ ನಾವು ಇವತ್ತು ಮಳೆ ಆಗಿದೆ ನಮ್ಗೆ ಗಮನಕ್ಕೆ ಬಂದಿಲ್ಲ, ಬಟ್ ಒಳಗಡೆ ಏನ್ ಕೊಡೋದಿದೆ ಅದನ್ನ 144 ಸೆಕ್ಷನ್ ಇರೋದ್ರಿಂದ ಪೊಲೀಸರಾಯ್ತು ನಾವಾಯ್ತು ಆದೇಶ ಹಿಂಪಡೆಯೋ ತನಕ ತಮ್ಗೆ ಅಲೋ ಮಾಡಕ್ಕೆ ಆಯ್ದೆ ಪ್ರಕಾರ ಅವಕಾಶ ಇಲ್ಲ. ಅದರಿಂದ ತಾವು ನಿಲ್ಬೇಕಂತ ತಮಗೆ ನಿಲ್ಸ್ಬೇಕು ಕಾಯಿಸ್ಬೇಕು ಅನ್ನೋದು ಇಲ್ಲಿ ಯಾರ ಉದ್ದೇಶನೂ ಇಲ್ಲ, ನಮ್ದು ಉದ್ದೇಶ ಇಲ್ಲ ಅಥವಾ ಪೊಲೀಸರ ಉದ್ದೇಶನೂ ಇಲ್ಲ, ಅಥವಾ ನಮ್ಮ ಆಫೀಸ್ನವ್ರದ್ದು ಯಾರ ಉದ್ದೇಶನೂ ಇಲ್ಲ. ಆತರ ಆಗಿದ್ದಕ್ಕೆ ದಯವಿಟ್ಟು ನನಗೂ ಸಹಿತ ಬೇಜಾರ ಇದೆ. ಆತರ ಆಗದೆ ಇರೋದು ಇನ್ನೊಂದು ಸಹ ಆಗದೆ ಇದ್ದಾಗ ನಾವು ನೋಡ್ಕೊಳ್ತೀವಿ. ತಾವು ಸಹಿತ ದಯವಿಟ್ಟು ಶಾಂತಿಯುತವಾಗಿ ಮಾಡಿದ್ದೀರಾ, ಇಂಪಾರ್ಟೆಂಟ್ ವಿಚಾರಗಳೇನು ನಮ್ಗೆ ಹೇಳಿದಿರ, ಮತ್ತೆ ರೈಟಿಂಗ್ ಅಲ್ಲಿ ನೀವೇನು ಮನವಿ ಕೊಡ್ತೀರಾ ಅದನ್ನು ಸಹಿತ ನಾನು ಒಂದ್ಸಲ ಓದಿ ನೋಡ್ತೀನಿ. ಅದ್ರ ಮೇಲೆ ಏನಿದೆ ಸೂಕ್ತ ಕ್ರಮ ನಾವು ತೆಗೆದುಕೊಳ್ತೀವಿ. ತಾವು ಸಹಿತ ಇವತ್ತು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನ ದಯವಿಟ್ಟು ಕೈಬಿಟ್ಟು ಶಾಂತಿಯುತವಾಗಿ ಮಾಡಿದ್ದೀರಾ. ತಾವೆಲ್ಲ ಅದನ್ನ ತೆರಳಿ ಅದು ಏನಿದೆ ಅದನ್ನ ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ನಾನು ನಿಮ್ಗೆ ನೀವು ಮಾತಾಡ್ತಾ ಇದ್ದಾಗ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ರಿ, ಆ ಕಾರಣಕ್ಕೆ ನಾನು ಅದನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ.
ಇನ್ನೊಂದು ಪ್ರಶ್ನೆ ನೀವು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಸಾರ್ವಜನಿಕರಾಗಿ ನಾವು ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಸರ್ಕಾರದ ನಿಯಮಗಳಡಿನಲ್ಲಿ ನೀವು ಕೆಲಸ ಮಾಡ್ತಾ ಇಲ್ವಲ್ಲ, ಯಾಕೆ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅಂತ ಆಗ್ರಹ ಮಾಡೋದು ಅಥವಾ ಕೇಳೋದು ತಪ್ಪು ಅಂತ ನೀವು ಭಾವಿಸ್ತೀರ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಇನ್ನೊಂದು 144 ಸೆಕ್ಷನ್ ಜಾರಿಯಲ್ಲಿದೆ ಅಂತ ಹೇಳಿದ್ರಿ. 144 ಸೆಕ್ಷನ್ ಅನ್ನ ಆಗ್ಬೋದು, ಸಂವಿಧಾನದಲ್ಲಿ ಇರುವಂತಹ ಯಾವುದೇ ಆರ್ಟಿಕಲ್ ಆಗ್ಬೋದು, ಅದು CRPC IPC ನೂರಾರು ಕಾಯ್ದೆಗಳೇನಿದ್ದಾವೆ, ಸೆಂಟ್ರಲ್ ಆಕ್ಟ್ಸ್ ಮತ್ತೆ ನಮ್ಮ ಲೋಕಲ್ ಆಕ್ಟ್ಸ್, ಇವೆಲ್ಲವೂ ಜನಗಳ ಹಿತಾಸಕ್ತಿಯನ್ನ ಕಾಯುವುದಕ್ಕೆ ಇರೋದು. ನಿಮ್ಮ 144 ಸೆಕ್ಷನ್ ಇಂದ ಹಿಡ್ಕೊಂಡು ಎಲ್ಲಾ ಸೆಕ್ಷನ್ಗಳು, ಆದ್ರೆ ನೇರ ನೇರ ನೂರಾರು ಜನಗಳ ಆರೋಗ್ಯದಕ್ಕೆ ಧಕ್ಕೆ ಆಗ್ತದೆ ಅಂತ ಅನ್ನುವಂತ ಸಂದರ್ಭದಲ್ಲೂ 140 ಸೆಕ್ಷನ್ ಅನ್ನ ನಾವು ಹಾಕಿದ್ದೀವಿ ಅನ್ನುವಂತ ಕಾರಣಕ್ಕೆ ನಾವು ಅದನ್ನ ಮುಂದುವರಿಸ್ತೀವಿ ಅಂತ ಅನ್ನುವಂಥದ್ದು. ಜನ ಕಾನೂನು ಮತ್ತೆ ಸೆಕ್ಷನ್ ಆಗಿದಾರ, ಸೆಕ್ಷನ್ಗಳು ಜನಗಳಿಗೋಸ್ಕರ ಇದಾವ ಅಂತ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ನೀವ್ ಹೇಳಿ, ಇಲ್ಲ ನಾವು ಸೆಕ್ಷನ್ ಹಾಕ್ಬಿಟ್ಮೇಲೆ ಹೊರಗಡೆ ರಕ್ತಪಾತ ಆಗ್ತಾದ್ರು ನಾವು ಒಳಗಡೆ ಬಿಡಲ್ಲ ಅಂತ ಹೇಳಿದ್ರೆ, ಅಥವಾ ಇಲ್ಲೇನು ಸಾಯ್ತಾದ್ರು ಒಳಗಡೆ ಬಿಡಲ್ಲ ಅಂತ ಹೇಳಿದ್ರೆ ಅದನ್ನ ಜನ ನೋಡ್ತಾ ಇದ್ರೆ ಮುಂದಿನ ನಡೆಯಲ್ಲಿ ಅದನ್ನು ಬದಲಾಯಿಸ್ಕೊಳ್ಳುವಂತ ಸಂದರ್ಭಗಳು ಎದುರು ಬರುತ್ತೆ. ಆಯ್ತಲ್ಲ, ಆಮೇಲೆ ಅದು ಪೊಲೀಸರ ವಿಚಾರ ಅಂತ ಹೇಳಿದ್ರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಇತ್ಯಾದಿ. ನಾವು ಕಾನೂನು ಬಗ್ಗೆ ನನಗೆ ಅರಿವಿಲ್ಲ, ಆದ್ರೆ ನನಗೆ ನಿಮ್ಮ ಅಧೀನ ಸಿಬ್ಬಂದಿಯಿಂದ ಅನ್ಯಾಯ ಆಗಿದೆ ಅಂತ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಾಗ ನಾನು ದೂರು ಕೊಡಲು ಆಸಕ್ತ ಇದ್ದೀನಿ, ನನಗೆ ದೂರು ಎಲ್ಲಿ ಕೊಡಬೇಕು ಏನ್ ಕತೆ ಅಂತ ಅನ್ನುವಂತ ಸಂದರ್ಭ ಇದ್ದಾಗ ಅಲ್ಲಿ ನನಗೆ ಅನ್ಯಾಯ ಆಗಿದೆ, ಇವನೊಬ್ಬ ಮೂಕ, ನನಗಾಗಿರುವಂತ ನೋವನ್ನ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ನಿಮ್ಮ ಗಮನಕ್ಕೆ ಅದು ಬಂದ್ರೆ ನಿಮ್ಮ ಅಧೀನ ಸಿಬ್ಬಂದಿ ಮಾಡಿರೋದಕ್ಕೆ ನೀವೇನು ಕ್ರಮ ಜರುಗಿಸಲ್ವಾ, ಜರುಗಿಸ್ಬೇಕಾ? ಅದು ಈ ದೇಶದ ಶಾಂತಿ ಮತ್ತೆ ಸುವ್ಯವಸ್ಥೆ ಮತ್ತೆ ನ್ಯಾಯದ ಕಾರಣದಿಂದಾಗಿ ಅದು ಅಗತ್ಯ ಅಂತ ನಿಮ್ಗೆ ಅನ್ಸುದಿಲ್ವಾ? ಇದನ್ನ ನೀವು ಹೇಳ್ಬೇಕು ಸರ್. ಆಮೇಲೆ ಇವೆರಡು ನೀವು ಜನ ನೀವ್ ಯಾರು ಕೇಳೋ ನಿಮಗೆ ಪ್ರತಿಭಟನೆ ಮಾಡುದಾಗ್ಲಿ, ಅಲ್ಲ ಪ್ರತಿಭಟನೆ ಅಲ್ಲ, ಕೇಳುವ ಹಕ್ಕು ಇಲ್ಲ ನಮ್ಮನ್ನ ಸರ್ಕಾರಿ ನೌಕರರನ್ನ, ನಮ್ಮನ್ನ ನಮ್ಮ ಹಿರಿಯ ಅಧಿಕಾರಿಗಳು ಮಾತ್ರ ಕೇಳಬೇಕು ಅನ್ನುವಂಥದ್ದಿದೆಯಾ? ಇದನ್ನ ನಮಗೆ ಸ್ಪಷ್ಟಪಡಿಸ್ಬೇಕು. ಆಮೇಲೆ ನಾವು ಇದೇ ಸಂದರ್ಭದಲ್ಲಿ ನಿಮ್ಮ ಮಾತು ಹೇಳ್ತೀನಿ, ಯಾಕೆ ಅಂತ ನಾನು ಅದನ್ನ ಹೇಳಿದೆ. ಇವೆಲ್ಲ ಕೇಳ್ಬೇಕಾಗಿದ್ದಂತ ಜನಪ್ರತಿನಿಧಿಗಳು ಕೇಳ್ತಾ ಇಲ್ಲ ಅಂದ್ರೆ ನಾವೇ ಕೇಳ್ಬೇಕಾಗುತ್ತೆ. ನನ್ನ ಕೆಲಸ ಮಾಡ್ಕೊಡೋದಕ್ಕೆ ಯಾವನ್ನೊಬ್ಬ ಪ್ರತಿನಿಧಿನ ನಾನು ನೇಮಕ ಮಾಡಿದ್ದೀನಿ, ಆ ಪ್ರತಿನಿಧಿ ನನ್ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಅವಾಗ ಕೆಲಸ ಮಾಡ್ಕೊಳ್ತೀನಿ ಅಂತ ಅನ್ನುವಂತ ಕಾಂಟೆಕ್ಸ್ಟ್ ಅಲ್ಲಿ ನಾವು ಇದನ್ನ ಕೇಳ್ತಾ ಇರುವಂತದ್ದು. ಹಾಗಾಗಿ ಇದನ್ನ ಕೇಳಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಇದನ್ನ ಹೇಳ್ಬೇಕಾಗಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಕೇಳ್ತೀವಿ, ರೀಜನಲ್ ಕಮಿಷನರ್ ಆಫೀಸ್ಗೂ ನಾವು ನುಗ್ತೀವಿ, ಕೇಳ್ತೀವಿ ಏನಾಗ್ತಾ ಇದೆ ಅಂತ. ಯಾಕೆಂದ್ರೆ ಇವತ್ತು ಕೇಳಬೇಕಾದವರು ಕೇಳ್ತಾ ಇಲ್ಲ. ಯಾಕೆಂದ್ರೆ ನಿಮ್ ನೇರ ನೇರ ಈಗ ನಮ್ದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೋ ಜನ ಹಾಕೊಂಡಿಲ್ಲ, ಇನ್ನು ಗುರುತಿನ ಚೀಟಿನೇ ಹಾಕೊಂಡಿಲ್ಲ ಅಂತಂದ್ರೆ ಯಾವ ಕಾನೂನು ಇದು ಮಾಡ್ತಾ ಇಲ್ಲ. ಹಾಗಾಗಿ ನೀವು ಇದಕ್ಕೆ ಉತ್ತರ ಕೊಡಬೇಕು ಸರ್. ಈಗ ಖಂಡಿತವಾಗಿ ಇವೆಲ್ಲ ಸರ್ಕಾರಿ ಸಾರ್ವಜನಿಕವಾದಂತ ಒಂದು ಆಫೀಸ್ಗಳಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ತಾವಾಯ್ತು ಅಥವಾ ತಾವು ಒಂದು ರಾಜಕೀಯ ಪಕ್ಷವಾಗಾಯ್ತು ಅಥವಾ ಮಾಧ್ಯಮವಾಗಾಯ್ತು, ಯಾರು ಕೂಡ ಸಹಿತ ಬರಬಹುದು. ಅಲ್ಲಿ ನೀವು ಯಾವುದೇ ರೀತಿ ಕಾರ್ಯಕಲಾಪಗಳಲ್ಲಿ ತಪ್ಪಿದ್ದಲ್ಲಿ ತಪ್ಪು ಕಂಡು ಬಂದಲ್ಲಿ ತಾವು ಖಂಡಿತ ಆ ವ್ಯಕ್ತಿಗೆ ವಿಚಾರಿಸಬಹುದು. ಅದಾದ್ಮೇಲೆ ಆ ವ್ಯಕ್ತಿ ಯಾರ ಮೇಲಧಿಕಾರಿ ಇರ್ತಾರೆ ಅವ್ರ ಗಮನಕ್ಕೆ ತರಬೇಕು. ಮತ್ತೆ ಇವನ್ RTI ಈ ತರ ಬೇರೆ ಬೇರೆ ಒಂದು ಅಫಿಷಿಯಲ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಸಹಿತ ಈಗ ಸರ್ಕಾರಿ ಮಟ್ಟದಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ಸಹಿತ ತಾವು ಬಳಸ್ಕೋಬಹುದು. ಇದ್ರೂ ಸಹಿತ ಯಾವುದೇ ರೀತಿ ನಮ್ಗೆ ಸಮಸ್ಯೆ ಆದಲ್ಲಿ ಅಥವಾ ಯಾವುದೇ ಸರ್ಕಾರಿ ನೌಕರರು ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದಲ್ಲಿ ಅವ್ರು ಯಾರು ಮೇಲಧಿಕಾರಿಗಳು ಇರ್ತಾರೆ ಅವ್ರು ಖಂಡಿತ ತಾವು ಗಮನಕ್ಕೆ ತರಬೇಕು. ಅವರು ತರಲಿಲ್ಲ ಅಂದ್ರೆ ಅವ್ರಿಗೂ ಮೇಲಧಿಕಾರಿ ಇರ್ತಾರೆ. ಇವತ್ತು ನೀವು ನನ್ನ ಕೇಳಿದ್ರೆ ನಾನು ಇದಕ್ಕೆ ಸುಮಾರು ಮನವಿ ಇದೆ ಅಂತ ಹೇಳಿ, ಅಪ್ಪ ನಾನು ನಮ್ಮ ಮನವಿಯನ್ನು ಈಡೇರಿಸಿದ್ರೆ ನನಗಿಂತ ಮೇಲಿನವರು ಅಧಿಕಾರಿಗಳು ಇರ್ತಾರೆ, ಅವ್ರಿಗೂ ತಾವು ಕೇಳ್ಬೋದು. ಸೊ ಸಾರ್ವಜನಿಕರಿದ್ದೀರಾ, ತಮ್ಗೆ ಹಕ್ಕಿದೆ, ಅದನ್ನ ತಾವು ಬಳಸಿ ಅಂತ ನಾವು ಹೇಳ್ತಾರೆ. ಯಾರು ಸಹಿತ ಹಕ್ಕಿಲ್ಲ ಅಂತ ಏನು ಹೇಳ್ತಾರೆ, ಅದೇನಿದೆ ತಮ್ಮ ಹಕ್ಕನ್ನ ಬಳಸಿ ನಮ್ಗೆ ಇವತ್ತೇನು ಮನವಿ ನೀವು ತಂದಿದ್ದೀರಾ ಮನವಿ ಕೊಡಿ. ನಮಗೂ ಸಹಿತ ಏನೇನು ವಿಚಾರಗಳಿದೆ ನಮಗೆ ಸ್ಪಷ್ಟ ಆಗಿಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ತನಕ ಒಂದು ಕಡೆದಷ್ಟೇ ನಮ್ಗೆ ಗೊತ್ತಾಗಿದೆ, ಒಂದು ಭಾಗದಷ್ಟೇ ಸ್ಟೋರಿ ನಮ್ಗೆ ತಿಳಿದಿಲ್ಲ. ತಾವು ಈ ಹೇಳಿದ್ಮೇಲೆ ನಮ್ಮ ಮನವಿ ನೋಡಿದ್ಮೇಲೆ ನಮ್ಗೆ ಬಹುಶಃ ಇನ್ನೊಂದು ಭಾಗದ ಸ್ಟೋರಿನೂ ಅರ್ಥ ಆಗ್ಬೋದು. ಆ ಕಾರಣಕ್ಕಾಗಿ ತಾವು ಏನಿದ್ದಾರೆ ಅದನ್ನು ನಮ್ಗೆ ಗಮನಕ್ಕೆ ತಗೊಂಬಂದಿದ್ದೀರ, ಇವತ್ತು ನಾವು ನೋಡ್ತೀವಿ, ನಮಗೂ ಸ್ವಲ್ಪ ಸಮಯ ಕೊಡಿ. ವಿಲ್ ಟೇಕ್ ಸೂಟಬಲ್ ಆಕ್ಷನ್. ಅದೇನಿದೆ ಯಾರದೇನು ತಪ್ಪಾಗಿದ್ದಲ್ಲಿ ಖಂಡಿತ ಅದನ್ನ ಕ್ರಮ ಆಗುತ್ತೆ. ನಮಗೆ ಸಹಿತ ಏನಾದರೂ ಅನ್ಯಾಯ ಆಗಿದ್ದಲ್ಲಿ ಅದನ್ನು ನಾವು ಸರಿಪಡಿಸ್ತೀವಿ. ಆ ಕಾರಣದಿಂದ ತಾವೇನ್ ಮಾಡಿದಿರಾ ಶಾಂತಿಯುತವಾಗಿ ಇವತ್ತು ಬಂದಿದ್ದೀರಾ, ಮಳೆಯಲ್ಲಿ ಸಮಸ್ಯೆ ಸ್ವಲ್ಪ ಇದೆ ಸರ್. ಅಲ್ಲ ಈಗ ಏನಿದ್ರು ಡೈಲಾಗ್ ಬಹಳ ಮುಖ್ಯವಾದ ವಿಚಾರ ಇದೆ, ಬಹಳ ಮುಖ್ಯವಾದ ವಿಚಾರ ಇದೆ, ಬಹಳ ಮುಖ್ಯವಾದ. ದಯವಿಟ್ಟು ಯಾಕೆಂದ್ರೆ ಇದನ್ನ
ಇಡೀ ರಾಜ್ಯ ಜನ ನೋಡ್ತಾ ದಯವಿಟ್ಟು ನೀವು ಜಿಲ್ಲಾ ದಂಡಾಧಿಕಾರಿಗಳಲ್ಲಿ ಬಹಳ ವಿನಯಪೂರ್ವಕವಾಗಿ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರಿ ನೌಕರರು ಅವರು ಓದೋ ರೀತಿನಲ್ಲಿ ಈ ರೀತಿ ಕೇಳೋದಕ್ಕೆ ಓದೋ ರೀತಿನಲ್ಲಿ ಸೌಜನ್ಯತವಾಗಿ ನಡ್ಕೋತಾ ಇದಾರ ಇಲ್ವಾ ಅಂತ ನನಗೆ ಗೊತ್ತು ಮಾಡೋದಕ್ಕೆ ದಾಖಲಾತಿಗಳು ಬೇಕು ಅನ್ನುವಂತ ಕಾರಣಕ್ಕೆ ನಾವು ಲೈವ್ ಮತ್ತೆ ವಿಡಿಯೋ ಮಾಡ್ತೀವಿ ಸರ್. ವಿಡಿಯೋ ಮಾಡಿದಾಗ ಅದನ್ನ ತಿರುಚಲಾಗಿದೆ ಅಂತ ಯೋಚನೆ ಮಾಡಬಹುದು. ಎಲೆಗಡೆ ಇರುವಂತ ಪ್ರತಿವಾದಿ ಇಲ್ಲ ಇದು ವಿಡಿಯೋ ತಿರುಚಲ್ಪಟ್ಟಿರುವ ವಿಡಿಯೋ ಅಂತ ಹೇಳಿ ಅವನು ತನ್ನ ಅಧಿಕಾರಿಗಳಿಗೆ ಹೇಳುವ ಸಾಧ್ಯತೆ ಇರುತ್ತೆ ಅನ್ನುವಂತ ಕಾರಣಕ್ಕೆ ನಾವು ಅಂತ ಸಂದರ್ಭ ಓದಿ ಬಂದಾಗ ನಾವು ಲೈವ್ ಮಾಡ್ತೀವಿ. ಯಾಕೆಂದ್ರೆ ಲೈವ್ ಯಾವ ಟೈಮ್ ಅಲ್ಲಿ ಆಗಿದೆ ಅಂತ ಅನ್ನೋದು ಪೂರಕ ದಾಖಲಾತಿ ಇರುತ್ತೆ, ಲೈವ್ ಅನ್ನ ತಿರುಚೋದಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಅದನ್ನ ಮಾಡೋದು ತಪ್ಪ. ಯಾಕಂದ್ರೆ ನಿಮ್ ಗಮನ ತರ್ಬೇಕು ನಾವು. ಈಗ ನೀವು ಯಾವ್ದೋ ನಿಮ್ಮ ಅಧಿರೋ ಕಚೇರಿಗೆ ನೀವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಡಿಸಿ ಸಾಹೇಬರು ಬರ್ತಾ ಇದ್ರೆ ಅಂದಾಗ ಎಲ್ಲ ಹಾಕೊಂಡು ಚೆನ್ನಾಗಿ ಒಳ್ಳೆ ರೆಡಿ ಆಗಿ ಟಿಪ್ ಟಾಪ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ ಗಮನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮ್ ಗಮನಕ್ಕೆ ಬರ್ಬೇಕಾದ್ರೆ ಇಂಥದ್ದು ಹಾಕ್ಬೇಕು. ನಮ್ಮಂತ ಆಸಕ್ತರು ದುರ್ಬಲರು ಹೋಗಿ ಅವರು ಅವ್ರನ್ನ ಇಂಥದ್ ನಾವು ಹೋದಾಗ ಅವ್ರು ಯಾವ ರೀತಿ ಕಾರ್ಯ ವೈಲೈಟ್ ಮಾಡ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗುವಂಥದ್ದು ನಿಮ್ ಗಮನಕ್ಕೆ ಸಾಕ್ಷ್ಯಾಧಾರಗಳ ಸಮೇತ ವಿಡಿಯೋ ಅಥವಾ ಲೈವ್ ಅಲ್ಲಿ ಗೊತ್ತಾಗುವ ಸಾಧ್ಯ ಇದೆ. ಆ ಕಾರಣಕ್ಕೆ ನಾವು ಮಾಡ್ತೀವಿ. ಇನ್ನೊಂದು ಕಾರಣ, ಅವತ್ತು ವಿಡಿಯೋನ ಅವ್ರು ತುಕ್ಕೋತಾ ಇದಾರೆ, ಲೈವ್ ಮಾಡ್ಬೇಡಿ ಅಂತ ಹೇಳ್ತಾ ಇದಾರೆ. ನಮ್ಮವರು ನಾವು ಲೈವ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಆಮೇಲೆ ಅವ್ರು ಪ್ರತಿಭಟನೆ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಏನಂದ್ರೆ ಒಂದು ಸಾಮಾನ್ಯ ಜ್ಞಾನ ಯಾವನು ತಪ್ಪು ಮಾಡ್ತಾನೋ ಆ ಸಂದರ್ಭದ ಪ್ರಕರಣವನ್ನ ಆ ಸಂದರ್ಭವನ್ನ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಲ್ಲ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಮತ್ತು ತರ್ಕ. ಹಾಗಾಗಿ ಅವ್ರೇನ್ ಕಂಪ್ಲೇಂಟ್ ಕೊಟ್ಟು ಮಾಧ್ಯಮಗಳ ಮುಂದೆ ಬಂದು KRS ಪಕ್ಷದವ್ರದ್ದು ದೌರ್ಜನ್ಯ ಅಂತೆಲ್ಲ ಹೇಳ್ತಾ ಇದ್ರೆ ಅದನ್ನ ಒಪ್ಪಿಸೋದಿಲ್ಲ. ಹಾಗಾಗಿ ನಾವು ಈ ಲೈವ್ ಮಾಡುವಂತದ್ದು ಅದೇನ್ ತಪ್ಪ ಏನ್ ಕತೆ ಅಂತ ಅನ್ನುವಂಥದ್ದು ನೀವು ಹೇಳ್ಬಿಡ್ಬೇಕು. ಯಾಕೆ ಅದು ನಿಮ್ಮ ನೋಡಿ ಅದು ಬೆಳೀತಾ ಹೋಗು. ನಮ್ದು ಏನೇ ಪ್ರಶ್ನೆ ಇದ್ರು ನಂಗೆ ರೈಟಿಂಗ್ ನಲ್ಲೂ ಕೊಡಿ, ನಾನು ಅದನ್ನ ಆನ್ಸರ್ ಕೊಡ್ತೀನಿ. ತಾವೇನು ವಿಡಿಯೋ ಮಾಡೋ ವಿಚಾರ ಏನ್ ಕೇಳ್ತಾ ಇದ್ರೆ ಆ ಇಲಾಖೆದು ಆ ಆಫೀಸಿನ ಮೇಲಧಿಕಾರಿ ಎಂದು ತಾವು ಇನ್ಫಾರ್ಮ್ ಮಾಡಿ ಪರ್ಮಿಷನ್ ತಗೊಂಡ್ ಮಾಡಿ. ಅದು ಏನೇ ಇದ್ರು ಸಹಿತ ಈ ವಿಚಾರದಲ್ಲಿ ನಾನು ಅಲ್ಲ, ಈಗ ಚರ್ಚೆ ಏನಿದ್ರು ದಯವಿಟ್ಟು ನನ್ನ ಚೇಂಬರ್ ಇದೆ, ತಾವ್ ಯಾರು ಲೀಡರ್ಸ್ ಇದ್ರಿ ಬನ್ನಿ, ತಾವು ಸಹಿತ ನಾನು ಮಾತಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಹಿತ ನೀವು ಅದನ್ನ ರೈಟಿಂಗ್ ನಲ್ಲಿ ಕೊಟ್ಟರು ಸಹಿತ ನಾವು ಕನ್ಸಿಡರ್ ಮಾಡ್ತೀವಿ. ಆದ್ರೆ ಏನಿದ್ರು ಸಹಿತ ತಾವು ಆಫೀಸಿಗೆ ಬಂದಾಗ ಈ ತರ ವಿಡಿಯೋ ಮಾಡಿದ್ರು ನಮ್ಮ ಮಾಧ್ಯಮದವರು ಬರ್ತಾರೆ, ನಮ್ಮ ಹತ್ರ ಬಂದಿರ್ತಾರೆ, ಈ ತರ ವಿಡಿಯೋಸ್ ತಗೊಳ್ಬೇಕು ಬೈಟ್ಸ್ ಹೋಗ್ಬೇಕಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ತಗೊಳ್ತಾರೆ. ಇದರಿಂದ ಏನಾಗುತ್ತೆ, ಜನರು ನಮ್ಮ ಸಿಬ್ಬಂದಿಗೂ ಸಹಿತ ತಾವು ಯಾರು ಅಂತ ಗೊತ್ತಾಗತ್ತಾವ. ಆಯ್ತಾ, ತಮ್ಮ ಸಿಬ್ಬಂದಿಗೂ ಸಹಿತ ತಮ್ಗೆ ಸೂಕ್ತವಾಗಿ ಸ್ಪಂದನೆ ಕೊಡ್ತಾರೆ. ಆ ಕಾರಣದಿಂದ ಇನ್ಫಾರ್ಮ್ ಮಾಡಿ ಮಾಡಿ ನಾವಿಬ್ರು ಜೊತೆಗೆ ಕೆಲಸ ಮಾಡಿದ್ರೆ, ಸರ್ಕಾರದವ್ರು ಆಯ್ತು ಮತ್ತೆ ತಾವು ಸಹಿತ ಆಯ್ತು, ತಮ್ಮಂತ ಆರ್ಗನೈಸೇಷನ್ಸ್ ಆಯ್ತು, ಇಬ್ರು ಜೊತೆಗೆ ಸಲುವಾಗಿ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ನೀವೇನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರೆ ಆ ಉದ್ದೇಶ ಈಡೇರುತ್ತೆ. ಅದನ್ನ ನಾವು ಘರ್ಷಣೆ ಮಾಡ್ಕೊಂಡ್ರೆ ಇದ್ರೆ ನಮಗೂ ಪ್ರಯೋಜನ ಇಲ್ಲ, ತಮಗೂ ಪ್ರಯೋಜನ ಇಲ್ಲ, ಸಾರ್ವಜನಿಕರಿಗೂ ಪ್ರಯೋಜನ ಇಲ್ಲ. ಆ ಕಾರಣಕ್ಕಾಗಿ ನಾನು ಇನ್ನು ಇದ್ರ ಬಗ್ಗೆ ಚರ್ಚೆ ಏನು ಇರ್ತದೆ ದಯವಿಟ್ಟು ನನ್ನ ಚೇಂಬರ್ ಇದೆ, ಓಪನ್ ಇದೆ, ಯಾರು ಬೇಕಾದ್ರೂ ಬರಬಹುದು. ಯು ಪ್ಲೀಸ್ ಯು ಆರ್ ವೆಲ್ಕಮ್. ಏನ್ ಮನವಿ ಇದೆ ಇದನ್ನ ಕೊಡಿ. ತಾವು ಸಹಿತ ಬಹಳಷ್ಟು ಜನ ಈಗ ಬಹುಶಃ ಊಟ ಗಿಟನೂ ಆದಂಗಿಲ್ಲ ತಮ್ಮದು, ಊಟ ಎಲ್ಲ ಮಾಡ್ಕೊಳ್ಳಿ, ಬನ್ನಿ. ಯು ಪ್ಲೀಸ್ ಕಮ್ ಟು ಮೈ ಚೇಂಬರ್, ನಾನು ಡಿಸ್ಕಷನ್ ಮಾಡ್ತೀನಿ. ಮನವಿ ಏನಿದೆ ದಯವಿಟ್ಟು ಕೊಡಿ. ಈಗ ವಿಲ್ ಕನ್ಸಿಡರ್. ಈಗ ಅವರು ಬಿಟ್ರೆ ಹೇಳಿರೋದು ಬಹುತೇಕವಾಗಿ ಮೊನ್ನೆ ದಿವಸ ಏನು ಸರ್ಕಾರಿ ಕಚೇರಿನಲ್ಲಿ ಅಧಿಕಾರಿಗಳು ನಡ್ಕೊಂಡಿದ್ದಾರೆ, ಮತ್ತೆ ಈಗ ಡಿಸಿ ಅವರು ಏನು ಹೇಳ್ತಾ ಇದಾರೆ ಅದಕ್ಕೆ ತದ್ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ, ಜನಕ್ಕೂ ಅರ್ಥ ಆಗಿದೆ. ಅವ್ರು ತಪ್ಪು ಮಾಡಿದ್ದಾರೆ, ಇದ್ರಲ್ಲಿ ಏನು ಸಂದೇಹನೇ ಇಲ್ಲ, ಅದಕ್ಕೆ ಗುಡಿಯ ಎವಿಡೆನ್ಸ್ ಎಲ್ಲಾನು ಇದೆ. ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಳೋ ತಗೋದ್ಕೊಳ್ಳಿ, ಅವಳು ಬಹುತೇಕ ಒಪ್ಕೊಂಡಿದ್ದಾರೆ ಅವ್ರು ಮಾಡಿದ ತಪ್ಪಂತ. ಆಮೇಲೆ ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಸರ್, ಪರ್ಮಿಷನ್ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಏನಿದೆಯಲ್ಲ, ನಾವು ತಗೋದ್ಕೋತೀವಿ, ನಮಗೆ ಸಮಸ್ಯೆ ಇಲ್ಲ ಅದು. ಆದ್ರೆ ಮಾಡಬೇಕಾಗಿರುವಂತ ಹಲವಾರು ಕೆಲಸಗಳಿರುವಾಗ ನಾವು ಇನ್ನೊಂದ್ರ ಪರ್ಮಿಷನ್ ತೆಗೆದುಕೊಳ್ಬೇಕು, ನೀವು ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಅನ್ನುವಂಥದ್ದು ಏನಾಗುತ್ತೆ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದ್ರೆ ನಾವು ಕೇಳ್ತೀವಿ ಪರ್ಮಿಷನ್, ನಾವು ಫೋನ್ ಮಾಡಿ ಕೇಳ್ಕೊತೀವಿ, ಫೋನ್ ಮಾಡಿ ಕೇಳ್ಕೊತೀವಿ. ಆಮೇಲೆ ಇನ್ನೊಂದು ಸರ್, ಪೇಪರ್ ಲೆಸ್ ಆಗ್ಬೇಕು ಅಂತ ಇದೆ. ಇವೆಲ್ಲ ಅಲ್ಲ, ನಿಮ್ಗೆ ನಿಮ್ಗೆ IAS ಮಾಡಿದೀರಾ? IAS ಮಾಡಿದೀರಾ? ಅಲ್ಲ, ಮೇಲ್ ಮಾಡ್ತೀವಿ, ಮೇಲ್ ಮಾಡ್ತೀವಿ. ನೋಡಿ, ನಿಮ್ಗೆ ಹೇಳ್ತೀನಿ ನಾನು, ಇವೆಲ್ಲ ಹಿಂದಿನ ಹಿಂದೆ ಕೇವಲ ಬರವಣಿಗೆನಲ್ಲೇ ನಮ್ಮ ವಿಚಾರಗಳನ್ನು ತಲುಪಿಸಬೇಕು, ನಾನು ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಾಗ, ಮತ್ತೆ ಮಾಧ್ಯಮಗಳು ಇಲ್ಲದೆ ಇದ್ದಾಗ ತಂತ್ರಜ್ಞಾನ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಉಟ್ಕೊಂಡಿರುವಂತಹವು. ನಾವು ಬದಲಾಗ್ತಾ ಇರುವಂತಹ ಕಾಲದಲ್ಲಿ ನಾವು ವಿಕಾಸಕ್ಕೆ ಎವಲ್ಯೂಷನ್ಗೆ ನಾವು ತೆರ್ಕೊಳ್ಬೇಕಾಗುತ್ತೆ, ಆಯ್ತಲ್ಲ. ಹಾಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ, ಯಾಕೆಂದ್ರೆ ನಿಮ್ಗಿನ್ನು ತುಂಬಾ ವಯಸ್ಸಿದೆ, ನಿಮ್ಮಂತ ಆಫೀಸರ್ಸ್ ಮುಂದಿನ ದಿನಗಳಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ಇಡದಂತ ಸಂದರ್ಭದಲ್ಲಿ ಒಳ್ಳೊಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಪರ್ಮಿಷನ್ ಅಂದ್ರೆ ನಮ್ಮವರು ಫೋನ್ ಮಾಡಿ ಕೇಳ್ತಾರೆ, ಮೇಲೆಲ್ಲ ಹಾಕ್ತಾರೆ. ಆಮೇಲೆ ಅವರಿಲ್ಲ ನಿಮ್ಗೆ ಪರ್ಮಿಷನ್ ಕೊಡಲ್ಲ, ಇದೆಲ್ಲ ಅದೆಲ್ಲ ಆಗ್ಬೋದು. ಆದಂತ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾರೆ. ಒಂದು
ದಯವಿಟ್ಟು ಸರ್ಕಾರಿ ಕಚೇರಿಗಳಲ್ಲಿರುವಂತ ಟಾಯ್ಲೆಟ್ ಗಳನ್ನು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಿಸಿ ಸರ್. ನೀವು ವಾರಕ್ಕೂ 15 ದಿನಕ್ಕೂ ನೀವು ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೋಗಿ ದಯವಿಟ್ಟು ಟಾಯ್ಲೆಟ್ ಅನ್ನು ಪಬ್ಲಿಕ್ ಟಾಯ್ಲೆಟ್ ಅನ್ನು ಯೂಸ್ ಮಾಡಿ. ಆಗ ಅವರು ಯಾವ ರೀತಿ ಇಟ್ಕೊಳ್ತಾರೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟು ನಾ ಪ್ರಶ್ನೆ ಮಾಡಿದ್ದು ಸರಿಯಲ್ಲ, ನಮ್ಮನ್ನು ಪ್ರಶ್ನೆ ಮಾಡಬಾರದು ಅಂತ ಅನ್ನುವಂತ ಮನಸ್ಥಿತಿ ಏನಿದೆ ಕೆಲವು ಸಿಬ್ಬಂದಿಗಳಲ್ಲಿ ಇರುವಂತದ್ದು, ಅದನ್ನೆಲ್ಲ ನೀವು ದಯವಿಟ್ಟು ಸರಿಪಡಿಸಿ. ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಒಂದಷ್ಟು ಕೆಲಸ ಮಾಡಬೇಕು ಆ ಸೂಕ್ಷ್ಮ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊತೀನಿ. ಆ ರೀತಿಯಲ್ಲಿ ನೀವು ನಮ್ಗೆ ಹೇಳ್ತಾ ಇದೀರಿ, ಹಾಗಾಗಿ ಈ ವಿಚಾರದಲ್ಲಿ ನಿಮ್ಗೆ ಧನ್ಯವಾದಗಳು, ಒಳ್ಳೇದಾಗ್ಲಿ. ಆಮೇಲೆ ಇದೆಲ್ಲ ನಾನು ಹೇಳ್ತಾ ಇಲ್ಲ ವಿಚಾರಗಳು ಬರ್ತಿದ್ರಾ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಹೊಡೆದಿದ್ದಾರೆ, ಒಂದ್ 4-5 ಜನ ಕಚೇರಿ ಸಿಬ್ಬಂದಿಗಳು ಹೊಡೆದಿದ್ದಾರೆ, ಅವ್ರ ಮೇಲೆ ತಕ್ಷಣ ಆಕ್ಷನ್ ಆಗ್ಬೇಕು ಸರ್. ಯಾಕಂದ್ರೆ ಡಿಟೇಲ್ಸ್ ಕೊಟ್ಟಿದ್ದೀವಿ, ಅವ್ರ ಮೇಲೆ ತಕ್ಷಣ ಆಕ್ಷನ್ ಆಗ್ಬೇಕು ಸರ್. ಒಂದ್ ನಿಮಿಷ ಅಲ್ಲ ಅಲ್ಲ, ಈಗ ನಾವು ಕಮಿಷನರ್ ಹತ್ರ ಹೋಗ್ತಾ ಇದೀವಿ, ಪೊಲೀಸ್ ಕಮಿಷನರ್ ಹತ್ರ, ಆಯ್ತಲ್ಲ, ಅದ ಅವ್ರದಲ್ಲಿ ಮಾತಾಡೋಣ. ಆಮೇಲೆ ಯಾಕೆ ಅದು ಅಂತ ಅದೆಲ್ಲ ಬೇರೆ ಬೇರೆದೆಲ್ಲ ಅದನ್ನ ಮಾತಾಡೋಣ. ಈ ವಿಚಾರ ಏನಿದೆ, ನಾನು ಒಂದು ಕಾಂಟೆಕ್ಸ್ಟ್ ಹೇಳಿದ್ದೀನಿ ಸರ್ ತಮ್ಗೆ. ನಾವು ಕೊಟ್ಟಿರುವಂತದ್ದೇನಿದೆ ನಾನು ಹೇಳಿದ್ದೀನಿ, ನಾವ್ ಯಾಕೆ ವಿಡಿಯೋ ಮಾಡ್ತಾ ಇದ್ವಿ, ವಿಡಿಯೋನ ಅವ್ರು ಯಾಕೆ ಕಸ್ಕೊಳ್ತಾ ಇದ್ರು ವಿಡಿಯೋ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ರು ಅಂದಾಗ್ಲೇನೆ ಪ್ರೈಮ ಫೇಸಿ ನಿಮ್ಗೆ ಅರ್ಥ ಆಗಿದೆ. ಹಾಗಾಗಿ ಅವ್ರ ಮೇಲೆ ದಯವಿಟ್ಟು ಕ್ರಮವನ್ನ ಜರುಗಿಸಿ. ಯಾವ ಕಾಂಟೆಕ್ಸ್ಟ್ ಹೇಳಿದ್ರೆ ನಾವು ಇಲ್ಲಪ್ಪ ಅದೆಲ್ಲ ಮಾಡೋಕ್ಕಾಗಲ್ಲ, ಇರ್ರಿ 24 ಗಂಟೆಲ್ಲ ಮಾಡೋಕ್ಕಾಗಲ್ಲ, ಅವ್ರು ಮಾಡ್ಲಿ ಅವಕಾಶ ಕೊಡೋಣ. ಯಾಕೆ 7 ದಿನದಲ್ಲಿ ಮಾಡಿದ್ರೆ ಆಗಲ್ಲ, ನಿಮ್ಗೆ ಮಾಡ್ಲಿ ಇರ್ರಿ. ಒಂದು ದಯವಿಟ್ಟು ನಮ್ಮ ಗಮನಕ್ಕೆ ಬಂದಿದೆ, ನಾನು ಇದನ್ನು ಸೋಮೋಟೋ ಎತ್ಕೋತಾ ಇದ್ದೀನಿ ಅನ್ನುವಂತ ರೀತಿಯಲ್ಲಿ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ನೀವ್ ಬಂದ್ಬಿಡ್ರಿ ಎಲ್ಲ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ನ್ಯಾಯ ಸತ್ಯ ಮತ್ತು ಧರ್ಮವನ್ನ ಎತ್ತಿಡಬೇಕು ಅಂತ ಅನ್ನುವಂತ ಒಂದು ಮನವಿಯೊಂದಿಗೆ ಆಗ್ರಹದೊಂದಿಗೆ ನಾವು ಈ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಅವರು ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ ಎಂದಿದೆ, ಮುಂದಾಗಲೇ ಕ್ರಮ ಜರುಗಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಹೇಗೇಗ ಒಂದು ತುಂಡಾವೃತ್ತಿ ವರ್ತಿಸುವಂತ ಸರ್ಕಾರಿ ನೌಕರರುಗಳಿಗೆ ಬಹುಮಾನ ಆಗ್ತಂಗಾಗುತ್ತೆ, ಅದನ್ನ ಅವ್ರು ಮಾಡ್ತಾರೆ, ಕೊಡ್ತಾರೆ ಅವರು, ಅವ್ರು ಹೊರಗಡೆ ಕೊಡ್ತಾರೆ. ದಯವಿಟ್ಟು ಸರ್ ಗಾಂಧೀಜಿ ಮೇಲೆ ಅಕ್ಕಿ ಪಕ್ಷಿಗಳೆಲ್ಲ ಅವ್ರನ್ನ ಒಳಗಡೆ ಕಳಿಸಿ ಹೇಳಿ. ದಯವಿಟ್ಟು ಆಮೇಲೆ ನಮ್ಮವರು ನೇರವಾಗಿ ಆ ತರದ ಸಂದರ್ಭಗಳು ಬಂದ್ರೆ ನಿಮ್ಮನ್ನ ಭೇಟಿ ಮಾಡ್ತಾರೆ. ಕರ್ನಾಟಕ ರಾಜ್ಯ ಪಕ್ಷದ ಸೈನಿಕ ಬಂಧುಗಳೇ, ಈಗ ಜಿಲ್ಲಾಧಿಕಾರಿಗಳು ಇರೋ ಹೊರಗಡೆ ಹೋಗಿದ್ರು, ಆ ನಂತರ ಬಂದ್ರು ಕೆಲವೊಂದು ಇಲ್ಲಿ ನಮಗೆ ಒಂದಷ್ಟು ಕಷ್ಟ ಆಗುವಂತ ರೀತಿಯ ಸಂದರ್ಭ ಒದಗಿ ಬಂತು ನಾವು ಇಲ್ಲಿ ಬಂದಂತ ಸಂದರ್ಭದಲ್ಲಿ. ಆದ್ರೆ ಅದ್ರ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಅವಕಾಶವನ್ನ ಅವರು ಬಳಸಿದ ವಿಚಾರವನ್ನ ಹೇಳಲಾಗಿ ನಾವು ಅದನ್ನ ತಿಳಿದು ಕೈ ಬಿಡೋಣ. ಹಾಗೆ ಈಗ ಕರ್ನಾಟಕ ರಾಜ್ಯದ ಲಕ್ಷಾಂತರ ಜನ ಡಿಸಿ ಅವರು ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಬಹುತೇಕ ಜನ ಗಮನಿಸಿದ್ದಾರೆ. ಇದೆಯೋ ಕೇವಲ ಇಲ್ಲಿರುವಂತವರಿಗೆಲ್ಲ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಕರ್ನಾಟಕ ರೈತ ರಾಜ್ಯ ಸಮಿತಿ ಪಕ್ಷದ ಸೈನಿಕನಿಗೂ ಅದು ಮೆಸೇಜ್. ನಾವು ನಿಜವಾಗಿ ಈ ದೇಶದ ಪ್ರಭುಗಳು, ಸಂವಿಧಾನ ಪ್ರಜೆಗೆ ದೊಡ್ಡ
ಹಕ್ಕುಗಳನ್ನ ಶಕ್ತಿಯನ್ನ ಕೊಟ್ಟಿದೆ. ಅದನ್ನ ಬಳಸಿ ಅದು ತಹಸೀಲ್ದಾರ್ ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ರೀಜನಲ್ ಕಮಿಷನರ್ ಅವರ ಕಚೇರಿ ಇರ್ಬೋದು, ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಇರ್ಬೋದು, ಅದು ವಿಧಾನಸೌಧ ಇರ್ಬೋದು, ಸಾಮಾನ್ಯ ಜನಗಳ ಹಕ್ಕುಗಳು ಮೊಟಕಾಗ್ತವೆ ಅಂತ ಅಂದ್ರೆ ನಾವು ಅಲ್ಲಿಗೂ ಹೋಗಿ ನ್ಯಾಯ ಕೇಳುವಂತ ಧೈರ್ಯವನ್ನ ಕರ್ತವ್ಯವನ್ನು ನಾವು ನಿಭಾಯಿಸ್ತೀವಿ. ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅನ್ನುವಂತ ಭಾವನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಚಿಂತನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ಈ ಹೋರಾಟವನ್ನ ಒಂದು ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ರೀತಿಯಲ್ಲೇ ನಾನು ಬೆಳಿಗ್ಗೆ ಅವ್ರು ನೋಡಿದಾಗ ನನಗೆ ಆ ರೀತಿ ಅನ್ನಿಸ್ತು. ಒಂದು ರೀತಿಯಲ್ಲಿ ಎದೆ ಹಿಂದಿದ್ದೇನೆ. ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಸುಮಿತ್ರ ಹಳ್ಳಿಕೆರೆ ಅವರಿಗೆ, ಹಾಗೆ ಅವ್ರ ಜೊತೆಯಲ್ಲಿ ಇದ್ದಂತ ಮಹಾಂತೇಶ್ ಕಮತಿಗೆಲ್ಲಿ ಅವರು ಮಹಾಂತೇಶ್ ಕಮತಿಗೆ ಆಗಿರ್ಬೋದು, ರಾಯ್ಕರ್ ಅವರಾಗಿರ್ಬೋದು, ಅವತ್ತಿನ ಸಂದರ್ಭದಲ್ಲಿ ಮಹೇಶ್ ಅವರಾಗಿರ್ಬೋದು, ನವೀನ್ ಚಂದ್ರಶೇಖರ್ ಮಠದ್ದು ಮಂಜುಳಾ ಗಂಧೂರ್ ಅವರು ಒಂದು ರೀತಿಯಲ್ಲಿ ಅಪ್ರತಿಮವಾದಂತ ಧೈರ್ಯವನ್ನು ಅವತ್ತು ಪ್ರದರ್ಶನ ಮಾಡಿದರೆ ಸಂಖ್ಯೆ ಕಡಿಮೆ ಇದೆ. ನಿಜವಾಗಿ ಸೈನಿಕರು ಅಂದ್ರೆ ಏನು ಅನ್ನೋದನ್ನ ಇಡೀ ರಾಜ್ಯದ ಜನಗಳಿಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಅವರನ್ನು ಅಭಿನಂದಿಸ್ತಾ ಈ ಹೋರಾಟಕ್ಕೆ ಅವರು ಕೊಟ್ಟಂತ ಕರೆ ಮತ್ತೆ ಅವತ್ತಿನ ಘಟನಾವಳಿಗಳನ್ನ ನೇರವಾಗಿ ಲೈವ್ ಮುಖಾಂತರ ನೋಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಕಾರ್ಯಕರ್ತರ ಅಸ್ಮಿತೆಯನ್ನ ಅಗೌರವಿಸುವ ಮತ್ತೆ ಅವರ ಮೇಲೆ ಬೆದರಿಕೆ ಒಡ್ಡುವಂತ ಯಾವುದೇ ವ್ಯವಸ್ಥೆಯನ್ನ ನಾವು ಎದುರುಗೊಳ್ಳೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಅನ್ನುವಂತ ಸಂದೇಶವನ್ನು ಕೊಡುಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಒಂದು ರೀತಿಯಲ್ಲಿ ಪಾರಿವಾಳಗಳ ರೀತಿಯಲ್ಲಿ ಆರಿ ಬಂದು ಧಾರವಾಡದ ಈ ನೆಲದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಮಿತಿಯಿಂದ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯ ಅತ್ಯಂತ ಘನತೆ ಮತ್ತು ಗೌರವದಿಂದ ಸಂದರ್ಭವನ್ನು ನಿಭಾಯಿಸುವ ಆ ಸಂದರ್ಭಗಳಲ್ಲಿ ನಮಗೆ ಎದುರಾಗುವಂತಹ ಮುಜುಗರಗಳನ್ನು ಬಹಳ ಘನತೆಯಿಂದ ಎದುರಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಮುಂದೆ ಹೋಗಬೇಕಾಗುತ್ತೆ. ನಾವು ಹಿಂದಿನಿಂದ ನಮ್ಮ ಅಧ್ಯಕ್ಷರು ಹೇಳುವ ರೀತಿಯಲ್ಲಿ ನಮ್ಮ ಶಕ್ತಿ ಶೀಲ ಶಿಸ್ತು ಸತ್ಯ. ನಾವು ಸತ್ಯದಲ್ಲಿರುವಾಗ ಯಾರಿಗೂ ಹೆದರಬೇಕಾಗಿಲ್ಲ. ಹಾಗಾಗಿ ಈ ಕೆಲಸವನ್ನ ಮಾಡಿದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಕ್ರಾಂತಿ ಈಗಾಗಲೇ ಶುರುವಾಗಿದೆ. ಮುಂದಿನ ಮೂರ್ನಾಲ್ಕು ತಿಂಗಳುಗಳಲ್ಲಿ ನಾವಿವತ್ತು ಮಾಡ್ತಾ ಇರುವಂತಹ ಕೆಲಸದ 16 ಪಟ್ಟು ಕೆಲಸ ಆಗುತ್ತೆ. ಅದರಿಂದ ಆಚೆಗೆ 6 ತಿಂಗಳಲ್ಲಿ 100 ಪಟ್ಟು ಕೆಲಸ ಆಗುತ್ತೆ. ಯಾವುದೇ ಸರ್ಕಾರಿ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವಂತಹ ಸರ್ಕಾರ ಕೆಆರ್ಎಸ್ ಪಕ್ಷದ ಸೈನಿಕರನ್ನು ಅತ್ಯಂತ ಗೌರವದಿಂದ ನಡೆದುಕೊಳ್ಳುವಂತಹ ಸ್ಥಿತಿ ಇವತ್ತಾಗಲೇ ಬಂದಿದೆ. ಅದನ್ನ ಆ ಗೌರವವನ್ನ ಮತ್ತು ಶಕ್ತಿಯನ್ನ ತುಂಬಾ ಎಚ್ಚರಿಕೆಯಿಂದ ಘನತೆಯಿಂದ ನಿಭಾಯಿಸಬೇಕು ನೀವೆಲ್ಲರೂ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಈ ಹೋರಾಟದ ಹೆಸರಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಾದಂತಹ ಹಾವೇರಿ ಜಿಲ್ಲೆಯ ಉಜಿನಪ್ಪ ಕೋಡಿಹಳ್ಳಿ ಅವರು ಇಡೀ ಅವರು ಬಂದರು. ದಾವಣಗೆರೆಯಿಂದ ಮಂಜುನಾಥ ಹಳ್ಳಿಕೇರಿ ಮತ್ತು ಮಾಲತೇಶ್ ಅವರು ಅವರ ಸಹೋದ್ಯೋಗಿಗಳ ಜೊತೆಯಲ್ಲಿ ಬಂದರು. ಬೆಳಗಾವಿಯಿಂದ ಬಿ ಜಿ ಕುಮಾರ್ ಅವರು ಅವರ ಸ್ನೇಹಿತರು ಬಂದರು. ಹೀಗೆ ಮಂಜುಳೆ ಮೇಡಮ್ ಅಲ್ಲ ಗಂಗಾ ಗಂಗಾ ಕೋರಿ ಅವರು ಹೀಗೆ ಹಲವಾರು ಜನ ಬಂದರು. ಎಲ್ಲರ ಹೆಸರನ್ನ ಹೇಳಲಿಲ್ಲ, ಹಾಗಾಗಿ ನಮ್ಮ ಹೆಸರನ್ನ ಇವರು ನಮ್ಮ ಪ್ರಾಶಸ್ತ್ಯವನ್ನ ಪರಿಗಣಿಸಿಲ್ಲ ಅನ್ನುವಂತ ಭಾವನೆ ದಯವಿಟ್ಟು ಯಾರಿಗೂ ಬೇಡ. ಸೈನಿಕರು ಆ ಭಾವನೆಗಳಿಂದ ಹೊರತಾಗಿರ್ಬೇಕು. ನೀವೆಲ್ಲ ಏನ್ ಬಂದಿದ್ದೀರಾ, ನಿಮ್ಮ ಈ ಶಕ್ತಿ ಮತ್ತು ನಿಮ್ಮ ಬದ್ಧತೆ ಅಭೂತಪೂರ್ವವಾದದ್ದು. ಯಾವುದೇ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ ತೋರದ ಬದ್ಧತೆಯನ್ನ, ಒಬ್ಬ ಮುಖಂಡ ತೋರದ ಬದ್ಧತೆಯನ್ನ
ನೀವು ಸೈನಿಕರಾಗಿ ತೋರಿರುವಂತದ್ದು ಪ್ರಶಂಸನೀಯ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ತಿಳಿಸುತ್ತಾ ಅದೆಲ್ಲ ಹೇಳಲಾಗಿದೆ ಅವರಿಗೆ ಹೇಳಬಲ್ಲ ಡಿಸಿಗೆನೆ ಅದು ಕ್ರಮ ಆಗುತ್ತೆ ಕ್ರಮ ಆಗುತ್ತೆ ವಿಶ್ವಾಸ ಇಟ್ಕೊಳ್ಳಿ ಎಲ್ಲರೂ ಮತ್ತೆ ಮಾತಾಡೋಣ ಈಗ ಬನ್ನಿ ಮತ್ತೆ ಅಲ್ಲ ಇದು ನಮ್ಮ ಅಧ್ಯಕ್ಷರು ಆಗಾಗ ಹೇಳ್ತಾ ಇರ್ತಾರೆ ಪ್ರೊಫೆಷನಲ್ ಅಜಾರ್ಡ್ಸ್ ಅಂತ ಅಂದ್ರೆ ವೃತ್ತಿ ಸಂಬಂಧ ನಮಗೆ ಸಮಸ್ಯೆಗಳು ಎದುರಾಗ್ತವೆ ಅಂತ ನಾವು ಮಾಡ್ತಾ ಇರುವಂತ ಕೆಲಸ ಅಂದ್ರೆ ಡ್ರೈವರ್ಗೆ ಆಕ್ಸಿಡೆಂಟ್ ಭಯ ಇರುತ್ತೆ ಸೈನಿಕರಿಗೆ ಆ ಕಡೆ ಇನ್ನೊಬ್ಬ ಸೈನಿಕ ಹೊಡೆಯುವಂತ ಗುಂಡು ನಮ್ಮ ಮೆದೆಗೆ ಬಂದು ತಲುಪುವಂತದ್ದು ಇರುತ್ತೆ ಇನ್ನೊಬ್ಬ ಅಂತರಿಕ್ಷದಲ್ಲಿ ಹಾರಾಟ ಮಾಡುವಂತನಿಗೆ ಅಲ್ಲಿಂದ ಏರ್ ಕ್ರಾಶ್ ಆಗುವಂತದ್ದು ಇರುತ್ತೆ ಈ ತರ ಪ್ರೊಫೆಷನಲ್ ಅಜಾರ್ಡ್ಸ್ ಅಂತ ನಾವು ರಾಜ್ಯದ ಜನಗಳ ಸಮಸ್ಯೆಯನ್ನು ಕುರಿತು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ತರ ಅಪಸವ್ಯಗಳಾಗುತ್ತೆ ಆದ್ರೆ ಅದು ನಿಮಗಾದಂತ ಅವಮಾನ ಅಥವಾ ನಿಮ್ಮ ಮೇಲೆ ನಡೆದಂತ ದಾಳಿಯಲ್ಲ ಅದು ಈ ದೇಶದ ಸಂವಿಧಾನ ಮತ್ತೆ ಈ ದೇಶದ ಕಾನೂನಿನ ಮೇಲೆ ನಡೆದಂತ ಇದಷ್ಟೇ ಹೊರತು ಅದು ವೈಯಕ್ತಿಕವಾಗಿ ಯಾರು ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ ಆದ್ರೆ ಅದಕ್ಕೆ ಅವರು ಅದರ ಪ್ರತಿಫಲವನ್ನ ಅವ್ರು ಉಂಟಾರೆ ನೀವೆಲ್ಲ ಸರಿಯಾದ ರೀತಿಯಲ್ಲಿ ಈ ಕರ್ತವ್ಯವನ್ನ ನಿಭಾಯಿಸಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಪಕ್ಷದ ವತಿಯಿಂದ ಕೃತಜ್ಞತೆಗಳನ್ನ ಈ ರಾಜ್ಯದ ಜನತೆ ಪರವಾಗಿ ಕೃತಜ್ಞತೆಗಳನ್ನ ನಾನು ನಿಮ್ಗೆ ಹೇಳ್ತಾ ಈ ವಿಚಾರಕ್ಕೆ ಬಂದಿರುವಂತ ಎಲ್ಲರಿಗೂ ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನ ನೀವು ಹೇಳಿ ಇಲ್ಲಾಗಿದ್ದ ಅಧ್ಯಕ್ಷ ನೀವೋ ನೀವ ಎಲ್ರು ನಮಸ್ಕಾರ ಇಡೀ ಒಂದು ದಿನದ ನಾವು ಧಾರವಾಡ ಚಲೋ ಅಂತ ಏನು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ತಾವಾಗಿ ಏನು ನಮ್ಮ ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಬ್ಬ ಸೈನಿಕರಿಗೆ ಏನೇ ಒಂದಾದ್ರೂ ನಮ್ಮ ಸರ್ ಹೇಳ್ದಂಗೆ ರಿಂಗೇಗೌಡ ಸರ್ ಹೇಳ್ದಂಗೆ ನಾವು ಹಾರ್ಕೊಂಡು ಬರ್ತೇವೆ ಅಂದ್ರೆ ಅದು ಸತ್ಯ ಇವತ್ತು ಇಲ್ಲೆಲ್ಲ ಪ್ರೂಫ್ ಆಗಿದೆ ನಾವು ಒಂದು ಫೋನ್ ಕರೆ ಮಾಡಿದ ತಕ್ಷಣ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರಿಂಗೇಗೌಡ ಎಸ್ ಎಚ್ ಅವರು ಸರ್ ಅವರು ಬಂದಿದ್ರು ಹಾಗೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಘು ಜಾಂಗೀರ್ ಅವರು ಹಾಗೆ ಎಸ್ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಓಪೇಶಪ್ಪ ಅವರು ಹಾಗೆ ನಮ್ಮ ಪ್ರೀತಿಯ ಜಂಟಿ ಕಾರ್ಯದರ್ಶಿ ರಾಜ್ಯ ಜಂಟಿ ಕಾರ್ಯದರ್ಶಿಯಾದ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಯಾವಾಗೂ ನಮ್ಮ ಮಾರ್ಗದರ್ಶನ ಹೇಳ್ತಾ ಇರ್ತಾರೆ ಸೊ ನೀನ್ ಮಾಡ್ತಾ ಇದೀಯಾ ಮಾಡು ಮಾಡು ಅಂತ ಹೇಳಿ ಅಂತ ಒಬ್ಬ ನಮ್ಗೆ ಉಸ್ತುವಾರಿ ಸಿಕ್ಕಿರೋದು ನಮ್ಗೆ ಬಹಳ ಖುಷಿ ಹಾಗೆ ವಿವಿಧ ಜಿಲ್ಲೆಗಳಿಂದ ಅವತ್ತೇನ್ ನಮ್ಗೆ ಆಗಿದ ತಕ್ಷಣ ನಮ್ಮ ಉಜ್ಜನಪ್ಪ ಅವರು ಹಾವೇರಿ ಜಿಲ್ಲಾಧ್ಯಕ್ಷ ಉಜ್ಜನಪ್ಪ ಅವರು ಇಮ್ಮಿ ಒನ್ ಅವರ್ ಅಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಬಂದ್ರು ಸೊ ಅವರು ರಾತ್ರಿ 12 ಗಂಟೆವರೆಗೂ ನಮ್ ಜೊತೆಗೇನೆ ಇದ್ರು ಅದೇ ರೀತಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಬಿಜಿ ಕುಮಾರ್ ಅವರು ಮಧ್ಯಾಹ್ನ ಅಲ್ಲೇ ಯಾವ್ದೇ ಕೆಲ್ಸಕ್ ಬಂದಿದ್ರಂತೆ ನಮ್ ಹಿಂಗಾಗಿದೆ ಅಂದ ತಕ್ಷಣ ಎಲ್ಲಾ ಕೆಲ್ಸ ಬಿಟ್ಟು ಸ್ಟೇಷನ್ಗೆ ಬಂದು ಅವತ್ತು ಅಲ್ಲೇ ಮರ್ದಿನ ಸಾಯಂಕಾಲವರೆಗೂ ನನ್ ಜೊತೆ ನಮ್ದೆಲ್ಲರ ಜೊತೆ ಇತ್ತು ನಿನ್ನೆ ಮಧ್ಯಾಹ್ನನೇ ಧಾರವಾಡಕ್ಕೆ ಬಂದು ಇಲ್ಲಿ ನಮ್ಮ ಜೊತೆ ಏನೇನು ಬೇಕಾಗಿದ್ದೇವೆ ಏನೇನು ಕಾರ್ಯಕ್ರಮಗಳು ಹೇಗೆ ಮಾಡ್ಬೇಕು ಅಂತ ನಿನ್ನೆ ಮಧ್ಯಾಹ್ನ ಬಂದ್ರು ಸಾಯಂಕಾಲ ಉಜ್ಜನಪ್ಪ ಅವ್ರು ಬಂದು ಹಾಗೆ ವಿಜಯಪುರದಿಂದ ಬಂದಂತ ಶಿವಾನಂದ ಎಡಳ್ಳಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಎಡಳ್ಳಿ ಹಾಗೂ ಅವರ ಟೀಮ್ ಮನೆಯವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಹಾವೇರಿಯಿಂದ ಬಂದಂತ ಜಿಲ್ಲಾಧ್ಯಕ್ಷರು ಹಾಗೂ ಗಂಗಾಪುರಿ ಮೇಡಮ್ ಇವತ್ತು ನಿನ್ನೆ ಬಂದಿದ್ದಾರೆ ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಬಳ್ಳಾರಿಯಿಂದ ಬಂದಂತ ವಿಜಯನಗರ ಬಳ್ಳಾರಿಯಿಂದ ಶ್ರೀನಿವಾಸ್ ರೆಡ್ಡಿ ಅವರ ತಂಡ ಹಾಗೂ ವಿಜಯನಗರದಿಂದ ಚಂದ್ರಶೇಖರ್ ಅವ್ರ ತಂಡ ಹಾಗೆ ಯಾದಗಿರಿಯಿಂದಾನು ಬಂದಿದ್ದಾರೆ ಜೋಸೆಫ್ ರಾಮನಗರದಿಂದ ತುಮಕೂರಿಂದ ಬಂದಿದ್ದಾರೆ ಶಿರಾದಿಂದ ಬಂದಿದ್ದಾರೆ ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಇವರೆಲ್ಲರಿಗೂ ನಮ್ಮ ಧಾರವಾಡ ಜಿಲ್ಲಾ ಘಟಕದ ಪರವಾಗಿ ಹಾಗೆ ನಮ್ಮ ಎಲ್ ಜೀವನ್ ಅವರು ಬಂದಿದ್ದಾರೆ ಕಾರ್ಯದರ್ಶಿ ಅವರು ಎಲ್ ಜೀವನ್ ಬಂದಿದ್ದಾರೆ ಹಾಗೆ ನಮ್ಮ ಸೌ ಸುಂದರ್ ಬಂದಿದ್ದಾರೆ ಚಾಮರಾಜ ನಗರ ಅಧ್ಯಕ್ಷ ಶ್ರೀನಿವಾಸ ಹಳಿಯಾಳದಿಂದ ಹಳಿಯಾಳದಿಂದ ಯಾವಾಗ್ಲೂ ನಮ್ಗೆ ಏನೇ ಹೇಳ್ತು ಏನೇ ಇದ್ರು ಅವ್ರು ನಮ್ಗೆ ದಿಢೀರ್ ಅಂತ ಬರ್ತಾರೆ ಅವರಿಗೂ ತುಂಬಾ ಹೃದಯದ ಜನಗಳು ರಾಜ್ಯದ ಅವರಿವರನ್ನದೇ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿಯೊಬ್ಬ ಸೈನಿಕರಿಗೂ ಧಾರವಾಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧಾರವಾಡ ಜಿಲ್ಲಾ ಘಟಕದ ಪರವಾಗಿ ಹಾಗೂ ನನ್ನ ಘಟಕದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಜೈ ಕೆ ಆರ್ ಎಸ್ ಪಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ